ಇದ್ರಲ್ಲಿ ಐಟಮ್ ಎಲ್ಲ ಉಂಟು. ಇದು ನಮ್ದು ಸ್ಕೂಬಾ ಡೈವಿಂಗ್ ಇದ್ದಿದ್ದೆಲ್ಲ. ಇದು ವೆಯ್ಟ್, ಇದು ನೋಡಿ, ಇದು ವೆಯ್ಟ್, ಇದು ಇದು ವೆಯ್ಟ್ ಕಟ್ಕೊಂಡು ನೀರು ಅಡಿಗೆ ಹೋಗ್ಬೇಕು. ಇದು ಇಲ್ಲದ ಅಡಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಪಿಕ್ಚರ್ ಶೂಟಿಂಗ್ ನಾವು ಕರೆದಿದ್ದಾರೆ, ನಾನು ಬರೋದಿಲ್ಲ ಅಂದಿದ್ದೆ. ನಾನು ಅದಕ್ಕೆ ಹೋಗಿಲ್ಲ, ಯಾಕಂದ್ರೆ ದುಡ್ಡು ಕೊಟ್ಟು ತಗೊಳ್ಳೋದಕ್ಕಿಂತ ಇಲ್ಲಿ ಯಾರ್ದಾದ್ರೂ ಜೀವರಕ್ಷಣೆ ಮಾಡ್ಬೋದು. 1,000 ರೂಪಾಯಿ ಕೊಡಬೇಕು, 800 ರೂಪಾಯಿ ಕೊಡಬೇಕು ಒಂದು ಫಿಲ್ ಮಾಡಲಿಕ್ಕೆ. ಎಷ್ಟು ಒಂದು ಟ್ಯಾಂಕಿಗೆ? ಅದು ಸಹ ಇಲ್ಲಿ ಮಾಡೋದು, ಇಲ್ಲಿ ಯಾರ ಹತ್ರ ಮಿಷನ್ ಇಲ್ಲ. ಆ ಮಿಷನ್ಗೆ ಒಂದು 1,500,000 ರೂಪಾಯಿ ಆಗ್ತದೆ. ಅಂಥದ್ದೊಂದು ಮಿಷನ್ ನನಗೆ ಯಾರಾದರೂ ದಾನಿಗಳು ಕೊಟ್ಟರೆ ತುಂಬ ಒಳ್ಳೇದು. ಬಟ್ ತುಂಬಾ ವರ್ಲ್ಡ್ ಫೇಮಸ್ ಬೀಚ್ ಇದೆ. ಇಲ್ಲಿ ತನಕ ಬಂದಿರಲ್ಲ, ನಮ್ಮ ಮನೆಯನ್ನು ಕರ್ಕೊಂಡು ಹೋಗ್ತೀನಿ. ಮನೆಗೆ ಹೋಗುವ? ಮನೇದು ಹೇಳ್ಬಿಡ್ತೀನಿ. ನನಗೆ 3 ಜನ ವಿಕಲಚೇತನ ಮಕ್ಕಳು, ಗೊತ್ತಿಲ್ಲದ ಬನ್ನಿ ಹೇಳ್ತೀನಿ. ಹಾಂ, ಅಷ್ಟು ಹೇಳ್ತೀನಿ ಬನ್ನಿ. ನನಗೆ ಅದ್ರ 3 ಜನ ವಿಕಲಚೇತನ ಮಕ್ಕಳು ಇಟ್ಕೊಂಡು ಅದರಲ್ಲಿ ಸಹ ಈ ಕೆಲಸ ಮಾಡೋದಂದರೆ ನನಗೆ ತೊಂದರೆ, ನಂಗೆ ಖುಷಿ. ಆದರೆ ಎಷ್ಟೋ ತಾಯಿ ಅಂದರೆ ಇಂಥದ್ದೆಲ್ಲ ಕಷ್ಟ ಅನುಭವಿಸ್ತಾರೆ ನೀರಿಗೆ ಬಿದ್ದವ್ರನ್ನ. ಅದಕ್ಕೋಸ್ಕರ ಈ ಕೆಲಸ ಮಾಡಿಸ್ತಾ ಇದ್ದೀನಿ. ನೋಡಿ, ಮನೆ ಬಂದು ಇಲ್ಲಿಂದ ಸ್ವಲ್ಪ ದೂರ ಅಲ್ಲಿ ತೋರ್ತೊಂಡಲ್ಲ ಟಿ ಟಿ ಹೋಗಲ್ಲ ಎಡ್ ಅನ್ನಿಸಿದಲ್ಲ, ಅಲ್ಲಿ ಉಂಟು ನನ್ನ ಆಂಬ್ಯುಲೆನ್ಸ್. 2 ಆಂಬ್ಯುಲೆನ್ಸ್ ಉಂಟು. ಒಂದು ಆಂಬ್ಯುಲೆನ್ಸ್ ಸರ್ವಿಸ್ ಕೊಟ್ಟಿದ್ದೀನಿ. ಈಗ ನಿನ್ನೆ ಒಂದು ಹೆಣ ಉಂಟಲ್ಲ, ನಿನ್ನೆ ಒಬ್ಬರು ಕೆಮ್ಮಣ ಹತ್ರ ಒಬ್ಬರು ಡೆತ್ ಆಗಿದ್ದರು. ಡೆತ್ ಆದ ಹೇಗೆಂದರೆ ಒಂದು ಆಟೋದಲ್ಲಿ ಬಂದು ಮಲ್ಕೊಂಡಿದ್ದಾರೆ. ಆಟೋದಲ್ಲಿ ಮಲ್ಕೊಂಡದ ಇವರೇನಂತ ಎನ್ಸ್ಕೊಂಡಿದ್ರು, ಆಟೋದ ಓನರ್ ಯಾರೋ ಕುಡಿದು ಬಂದು ಮಲ್ಕೊಂಡಿದ್ದಾರೆ ಅಂತ ಎನ್ಸ್ಕೊಂಡಿದ್ದಾರೆ. ತೆಗೆದು ಕೆಳಗೆ ಹಾಕಿ ಸೀದಾ ಹೋಗ್ಬಿಡ್ತಾರೆ ಅವರು. ಅವನು ಸ್ಪಾಟ್ ಆಗಿದ್ದನಲ್ಲಿ ಏನಿಲ್ಲ ಆ ಪಾರ್ಟಿ. ಮತ್ತೆ ನನಗೆ ಇವತ್ತು ಆ ಆಂಬ್ಯುಲೆನ್ಸಲ್ಲಿ ಕರ್ಕೊಂಡು ಹೋಗಿ ನಿನ್ನೆ ಆಸ್ಪತ್ರೆಗೆ ಹಾಕಿ ಅಜರ್ಗಡಲ್ಲಿ ಹಾಕಿ ಶವ ಮಜರ್ಗೆ ಎಲ್ಲ ಅರೇಂಜ್ಮೆಂಟ್ ಮಾಡಿ ಬಂದಿದ್ದೀನಿ. ಬಂದ ಮೇಲೆ ಅವ್ರಿಗೆ ತಗೊಂಡು ಹೋಗ್ಲಿಕ್ಕೆ ಹಣ ಇಲ್ಲ, ಕಾಸಿಲ್ಲ, ಕಾಸಿಲ್ಲ. ಆ ಹೆಣ್ಮಕ್ಳು ಅಳ್ತಾ ಇದ್ದಾಳೆ, ಏನಾದರೂ ಮಾಡಿ ಹೆಲ್ಪ್ ಮಾಡಿ ಅಂತ. ಲಾಸ್ಟಿಗೆ ನನಗೆ ಕೊಟ್ಟದ ಆಂಬ್ಯುಲೆನ್ಸಲ್ಲಿ ನಾವು ಫ್ಯೂಲ್ ಹಾಕಿ ಇಲ್ಲಿಂದ ಒಂದು 500 ಕಿಲೋಮೀಟರ್ ಫ್ರೀ ಮಾಡಿ ಬಂದಿದ್ದೀವಿ. ಇಲ್ಲಿ ಇಲ್ಲಿಂದ ಶಿವಮೊಗ್ಗ, ಶಿವಮೊಗ್ಗದಿಂದ ಒಂದು 150 ಕಿಲೋಮೀಟರ್ ದೂರ ಉಂಟು. ಮತ್ತೆ ಓಕೆ, ಅಲ್ಲಿ ಹೋಗಿ ಬಿಟ್ಟು ಬಂದದ್ದು ಅವ್ರನ್ನ. ನಿಮ್ಮ ಖರ್ಚು? ನಮ್ಮ ಖರ್ಚು, ಯಾರು 1 ರೂಪಾಯಿ ಕೊಡಲಿಲ್ಲ. ಅಂಥದ್ದೇ ತುಂಬ ಮಾಡಿದ್ದೇವೆ ನಾವು. ಲೋಕಲ್ ಒಂದು 35 ಕಿಲೋಮೀಟ್ರ್ 40 ಕಿಲೋಮೀಟ್ರಿಗೆಲ್ಲ ಫ್ರೀಯೇ ಮಾಡ್ತೀವಿ. ಯಾರ ಹತ್ರ ದುಡ್ಡು ತಗೊಳ್ಳೋದಿಲ್ಲ, ನಾವು ದುಡ್ಡಾನ ಅದಕ್ಕೆ ಫ್ಯೂಲ್ ಹಾಕಿ ಫ್ರೀ ಮಾಡಿಬಿಟ್ಟು ಬರೋದು. ನಿಮ್ಗೆಲ್ಲಿ ಬರೋದು ದುಡ್ಡು? ಅದೇ ಹೇಳಿದೆಲ್ಲ ನಾನು, ನಾನು ಬೋಟಿಗೆ ನೀರು ಹಾಕ್ತೇನಲ್ಲ ಅದು ಯಾವುದು ಎಷ್ಟು ಉಳಿತದೆ? 100 ರೂಪಾಯಿ ಬಂದರೆ ಒಂದು 20 ರೂಪಾಯಿ ಇವರಿಗೆ ಇದಕ್ಕೆ ಇಡೋದು, 80 ರೂಪಾಯಿ ಇದ್ರೆ ನಮ್ಮ ಮನೆಗೆ ಮಕ್ಕಳಿಗೆ ಅಂತ ಹಾಕೋದು. ಸೊ 20% ನಿಮ್ಮ ಸಂಪಾದನೆ ಇದಕ್ಕೆ ಸೇವೆಗೆ ಹೋಗ್ಬೇಕು. ನಾನು ಯಾರ ಹತ್ರ ಇಷ್ಟು ತನಕ ಎಷ್ಟೋ ಬಾಡಿ ಬಿದ್ದಿದೆ, ಎಷ್ಟೋ ಲೈಫ್ ರಿಸ್ಕ್ ಮಾಡಿದೆ, ಯಾರ ಹತ್ರ 1 ರೂಪಾಯಿ ತಗೊಳ್ಳಿಲ್ಲ. ಫ್ರೀ ಸರ್ವಿಸ್ ಇಲ್ಲಿ ಯಾರ ಹತ್ರ ಕೇಳಿದ್ರೆ ನಾನು 1 ರೂಪಾಯಿ ತಗೊಳ್ಳೋದಿಲ್ಲ. ಎಲ್ಲಿ ಹೋಗ್ತೀನಿ, ಆಂಬ್ಯುಲೆನ್ಸ್ ಹೋದ್ರೆ ಆಂಬ್ಯುಲೆನ್ಸೂ ಫ್ರೀ, ನಾನು ಹೆಣ ತೆಗಿಲಿಕ್ಕೆ ಹೋದ್ರೆ ಹೆಣ ತೆಗೆದ್ರು ಫ್ರೀ, ದುಡ್ಡು ತಗೊಳ್ಳಿಕ್ಕೆ ಹೋಗೋದಿಲ್ಲ. ಅಲ್ಲಿ ಹೋಗಿ ಕೆಲವು ಆಂಬ್ಯುಲೆನ್ಸ್ ಮಾಡ್ತಾರಲ್ಲ, ಬರ್ತೀನಿ 3,000 ಕೊಡಿ, 5,000 ಕೊಡಿ. ಅವ್ರಿಗೆ ಹೇಳಿದ್ದಾರೆ, ನನಗೆ ಹೇಳಿದ ರೇಟ್ ಅವ್ರಿಗೆ ಫಸ್ಟಿಗೆ ಕೇಳಿದಕ್ಕೆ 12,000 ರೂಪಾಯಿ ಹೇಳಿದ್ದಾರೆ. ಅದೇ ಸೇಮ್ ಸೇಮ್ ರೇಟ್. ಅದು ಹೋಗ್ಲಿಕ್ಕೆ ಮತ್ತೊಬ್ಬರು ಚಿಕ್ಕ ಗಾಡಿಗೆ 9,500 ರೂಪಾಯಿ ಹೇಳಿದಾರಂತೆ. ಈಶ್ವರ ನಮ್ಮ ಹತ್ರ ದುಡ್ಡಿಲ್ಲ, ನಮ್ಮದು ಏನಾದರೂ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ದಾರೆ. ಲಾಸ್ಟಿಗೆ ನನ್ನ ಆಂಬ್ಯುಲೆನ್ಸ್ ನಾನು ಕಳಿಸಿತ್ತು ಫ್ರೀಯಾಗಿ. ಯಾಕೆಂದರೆ ಎಷ್ಟೋ ನಿರ್ಗತಿ ಕರೀತಾರೆ, ಏನು ಮಾಡೋದು, ಕಷ್ಟ ಇರ್ತದೆ. ಹೆಣ ತಗೊಂಡು ಹೋಗ್ಲಿಕ್ಕೆ ಹಣ ಇರೋಲ್ಲ ಕೆಲವ್ರ ಹತ್ರ. ಅಂಥ ಪರಿಸ್ಥಿತಿ ನಮಗೆ ಹೇಗೂ ಕಷ್ಟ ಇದೆ. ನನ್ನ ಮನೆ ಪರಿಸ್ಥಿತಿ ನೋಡಿ, ನಂದು ಒಬ್ಬ ದೊಡ್ಡ ಮಗ 23 ವರ್ಷದವ. ನಿಮ್ಮ ಮಗ? ಹಾಂ, ವಿಕಲಚೇತನ. ನಿಮ್ಮ ಮಗ 23? ಹಾಂ, ವಿಕಲಚೇತನ. ಅವನು 1 ವರ್ಷದಲ್ಲಿ ತೀರಿವದ, ಹೇಳ್ತೀನಿ ಬನ್ನಿ. ಆಮೇಲೆ ಮತ್ತೆ 2 ಮಕ್ಕಳಿದ್ದಾರೆ, 21 ವರ್ಷದ ಗಂಡು ಮಗ, ಅವನು ವಿಕಲಚೇತನ. ಹಾಂ, ಬರ್ತ ಇಲ್ಲ, ಇದ್ದಾನೆ ಮನೇಲಿದ್ದಾನೆ. ಅಲ್ಲಲ್ಲ, ಹುಟ್ಟತಾನೆ ವಿಕಲಚೇತನ? ಇಲ್ಲ ಇಲ್ಲ, ಹುಟ್ಟಿದ 1 ವರ್ಷದ ಮೇಲೆ ಅವನಿಗೆ. ನಾವು ರಿಲೇಷನ್ ಮದುವೆ ಆಗಿದ್ದು, ನಮ್ಮ ಅತ್ತೆ ಮಗಳು, ಕೇಳಿದ್ದಕ್ಕೆ ಜೆನೆಟಿಕ್ ಮಿಸ್ಟೇಕ್ ಅಂತ ಹೇಳಿದ್ದಾರೆ. ಆಮೇಲೆ ನೋಡುವಾಗ ಆ ಮಗನೂ ಹಾಗೆ ಆಯಿತು. 1 ವರ್ಷದ ಮೇಲೆ ಫೀಡ್ಸ್ ಬರೋದು, ಫೀಡ್ಸ್ ಬಂದು ಜ್ವರ ಬಂದು ಹಾಗೆ ಆಗಿದ್ದು. ಆಮೇಲೆ ನಾವು 18 ವರ್ಷ ಬಿಟ್ಟ ಮೇಲೆ ಮತ್ತೊಂದು ಟ್ರೈ ಮಾಡುವ, ಇನ್ನೊಂದು ಮಗು ಅದರ ಆಗಲಿ ಇರಲಿ ಅಂತೇಳಿ ಆಯಿತು. ಅವಳಿಗೆ ಈಗ 6 ವರ್ಷ. ಈಗ ಅವಳಿಗೂ ಆ ಫೀಡ್ಸ್ ಕಾಯಿಲೆ ಇದೆ. ಅವಳಿಗೆ ಕಲಚೇತನ ಇದ್ದಲ್ಲ ಮನೆಯಲ್ಲಿ, ಬಂದು ತೋರಿಸ್ತೀನಿ. ಆ ಹಂಥದ್ದೆಲ್ಲ ಇಟ್ಕೊಂಡು ನಾನು ಬೇರೆಯವರಿಗೆ ಕಷ್ಟ ಆಗಬಾರ್ದು. ನಮಗೆ ಮನೆಗೆ ಹೇಗೂ ಕಷ್ಟ ಇದೆ, ಆದರೆ ಬೇರೆಯವರಿಗೆ ಯಾಕೆ ಕಷ್ಟ ಆಗಬೇಕಂತೇಳಿ ನಾನು ಈ ಸೇವೆ ಮಾಡ್ತಾ ಇದ್ದೀನಿ. ನಾನು ಹೇಳಿದಷ್ಟೇ, ನನ್ನ ಉಸಿರು ಇರುವವರೆಗೂ ಈ ಸಮಾಜ ಸೇವೆ. ನನ್ನ ಮನೆಯಲ್ಲಿ ಸಪೋರ್ಟ್ ಉಂಟು. ನೆನ್ತಿ ಸಹ 24 ಗಂಟೆ, ನೀವು ಎಷ್ಟು ಗಂಟೆ ಹೋದರೂ ಹೋಗಿ ಅವ್ರಿಗೇನೋ ಸೇವೆ ಮಾಡಿ. ಯಾಕೆ ನಮ್ಮ ಮನೇಲಿ ನೋಡೋ ಗೊತ್ತಲ್ಲ ನಮಗೆ. ಅದಕ್ಕೆ ನಾವು ಎಷ್ಟು ಹೊತ್ತಾಗಲಿ, ಎಷ್ಟೇ ರಾತ್ರಿ ಆಗಲಿ, ಫಸ್ಟ್ ಹೋಗಿ ಎಷ್ಟು ಯಾರು ಫೋನ್ ಮಾಡಲಿ ನಾನು ಅಲ್ಲೋಗಿ ಅವ್ರಿಗೆ ಸೇವೆ ಮಾಡ್ತೀನಿ. ಎಷ್ಟೋ ಸಲ ರಾತ್ರಿಯ 8-9 ಗಂಟೆಗೆ ಒಂದ್ಸಲ ಆಸ್ಪತ್ರೆಗೆ ಹೋಗಿ ಹಾಕಿಬಿಡ್ತೀನಿ. ಬಂದು ಮನೆಗೆ ಬಂದು ಊಟಕ್ಕೆ ಕೂತೆ ಅಂದರೆ ಅನ್ನಕ್ಕೆ ಕೂರುವಾಗಲೇ ಮತ್ತೊಂದು ಫೋನ್ ಬರ್ತದೆ. ಹೋಗ್ಲೇಬೇಕು ತಕ್ಷಣ? ಇಲ್ಲ, ಅನ್ನ ಅಲ್ಲೇ ಬಿಡ್ತೀನಿ ನಾನು ಹೋಗ್ದೆ. ಯಾಕೆ ನನ್ನ ತಾಯಿ ಹೇಳ್ತಾರೆ, ಊಟ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಅಮ್ಮ, ನಾವು ಊಟ ಮಾಡೋದ್ರಲ್ಲಿ ಪ್ರಾಣ ಹೋಗಿರ್ತದೆ. ಮತ್ತೊಬ್ಬಂದು
ಊಟ ಸಹ ಬಿಟ್ಟು ಹೋಗ್ತೀನಿ. ಯಾಕೆಂದರೆ ಇದೇ ಕೆಲಸ ಒಂದು ನಮ್ಮ ತಂದೆ ತೀರಿ ಹೋಗಿ 2 ವರ್ಷ ಆಯಿತು. ತಂದೆ ವೆಂಟಿಲೇಟರಲ್ಲಿ ಮನೇಲಿ ಇಟ್ಟಿದ್ದೀನಿ, ಆಕ್ಸಿಜನ್ ಕೊಟ್ಟು 3 ಗಂಟೆಗೆ ನನಗೆ ಫೋನ್ ಬಂತು. 3 ಗಂಟೆ ರಾತ್ರಿಗೆ ನಾನು ನೋಡುವಾಗ ತಂದೆದು ಪಲ್ಸ್ ಎಲ್ಲ ಕಮ್ಮಿ ಆಗಿ ಲಾಸ್ಟ್ ಸ್ಟೇಜಲ್ಲಿದ್ದರು. ನಾನು ಹೇಳಿದ್ದೀನಿ, ತಂದೆನ ನೋಡ್ಕೊಳ್ಳಿ, ಆಕ್ಸಿಜನ್ ಖಾಲಿ ಆಗ್ತಾ ಉಂಟು, ನಾನು ಆದಷ್ಟು ಬೇಗ ಹೋಗಿ ಅವ್ರನ್ನ ನೀರಿ ಬಿದ್ದಿದ್ದಾರೆ ಒಬ್ಬರು ಅಂತ. ಅವ್ರ ಹೊಳೆಯಲ್ಲಿ ಇಲ್ಲಿಂದ ಒಂದು 14 ಕಿಲೋಮೀಟರ್ ದೂರದಲ್ಲಿ ಒಬ್ಬರು ಸುಸೈಡ್ ಮಾಡ್ಕೊಂಡಿದ್ದಾರೆ. ಅವ್ರು ಜೀವಂತಾಗಿದ್ದಾರೆ, ನೀರಲ್ಲಿ ನೀರು ಮಧ್ಯೆ ಇದ್ದಾರೆ, ಅವ್ರ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ ಯಾರಿಗೂ. ನಾನು ರಾತ್ರಿ 3 ಗಂಟೆಗೆ ಇಲ್ಲಿಂದ ನಾನು ಹೋಗಿದ್ದೀನಿ ಅಲ್ಲಿ ಬೈಕ್ ಹಿಡ್ಕೊಂಡು 14 ಕಿಲೋಮೀಟರ್ ಹೋಗಿ ನೋಡುವಾಗ ನಮ್ಮದು ಒಂದು ಟೀಮ್ ಉಂಟು, ಸತ್ಯದ ತುಳಿಯವರು ಅಂತ. ಅಲ್ಲಿ ನಮ್ಮದು ಆತ್ಮೀಯರೊಬ್ಬ ನಮಗೆ ಗಾಡಿ ಕೊಟ್ಟವರು, ಆಂಬ್ಯುಲೆನ್ಸ್ ಕೊಟ್ಟವರು, ಪ್ರವೀಣ್ ಕುರ್ಕಲ್ ಅಂತ ಇದ್ದಾರೆ. ಅವ್ರು ನನಗೆ ಫೋನ್ ಮಾಡಿದ್ದಾರೆ, ಈಗೀಗ ಆಗಿದ್ದು ನೀರಲ್ಲಿ ಒಬ್ಬರು ಇದ್ದರು ಅಂತ. ನಾನು ಹೋಗಿ ಅಲ್ಲಿಂದ ಆರಿ ಅವ್ರನ್ನ ಬಚಾವ್ ಮಾಡಿ ಮೇಲೆ ಹಾಕಿ ಆಸ್ಪತ್ರೆಯಲ್ಲಿ ಹಾಕಿ ಹುಷಾರಾಗಿದ್ದಾರೆ, ಏನಿಲ್ಲ, ಕರ್ಕೊಂಡ್ಬಂದು ಮನೆಯಾಗಿದೆ. ಮನೆಗೆ ಬರೋ ನಮ್ಮ ತಂದೆ ಡೆತ್ ಆಗಿದ್ದಾರೆ ನೋಡಿ. ಯಾಕೆಂದರೆ ಒಂದು ಪ್ರಾಣ ಇಲ್ಲಿ ಹೋದರು, ಇವರು ಲಾಸ್ಟ್ ಸ್ಟೇಜಲ್ಲಿದ್ದರೆ ಮತ್ತೊಬ್ರು ನೀರಲ್ಲಿದ್ದಾರಲ್ಲ, ನಾನು ಇಲ್ಲಿ ಇರಲ ಅಲ್ಲಿ ಹೋಗಲೇ. 2 ಪ್ರಾಣಗಳು? ಹಾಂ, 2 ಪ್ರಾಣ ಉಂಟು. ಹಾಂ, ನನ್ನ ತಂದೆ ತಂದೆದು ಇಲ್ಲ, ನನಗೆ ವೆಂಟಿಲೇಷನಲ್ಲಿ ಆಕ್ಸಿಜನ್ ಖಾಲಿ ಆಗಿದೆ ಲಾಸ್ಟಿಗೆ. ನಾನು ತರಬೇಕು. ನಾನು ನೋಡುವಾಗ ಅವ್ರು ನಮ್ಮ ತಂದೆ ನೋಡಿ, ನಮ್ಮ ಪಲ್ಸಲ್ಲಿ ನೋಡಿದೆ, ಲಾಸ್ಟ್ ಎಂಡಲ್ಲಿ ಉಂಟು ನೋಡಿದ್ದೀನಿ. ನನಗೆ ಸರಿ ಇವ್ರನ್ನ ಇಲ್ಲೇ ಇದ್ದರೆ ಮತ್ತೊಬ್ಬರು ಪ್ರಾಣ ಹೋಗ್ತದೆ. ನಾನು ತಂದೆನ ಅಲ್ಲಿ ಬಿಟ್ಟೆ, ಫಸ್ಟ್ ಅವ್ರನ್ನ ಉಳಿಸುವಂತ ಹೋದೆ. ಯಾಕೆಂದರೆ ಇವ್ರು ಲಾಸ್ಟ್ ಸ್ಟೇಜಿಂದ ಅವ್ರದ್ದೆಲ್ಲ ಮುಗಿತಾ ಬಂದಿದೆ. ಬೆಳಿಗ್ಗೆ 4 ಗಂಟೆಗೆ ನಾನು ಡೌಟಲ್ಲಿದ್ದು, ಸರಿ ನಾನು ಅಲ್ಲಿ ಹೋಗಿ ಬರುವಾಗ ತಂದೆ ತೀರ್ಕೊಂಡಿದ್ದಾರೆ. ಅದಕ್ಕೆ ನಾನು ಅದಕ್ಕೆ ತಾಯಿಗೆ ಹೇಳೋದು, ನಾನು ಊಟ ಮಾಡಿದ್ರೊಳಗೆ ಊಟ ತಾಯಿಗೆ ಎತ್ತಕರಳು, ಮಗ ಊಟ ಮಾಡು, ಈ ಒಂದ್ಸಲ ಹೋಗಿ ಬಂದಲ್ಲ ಊಟ ಮಾಡು ಅಂತಾರೆ. ಪಾಪ ಎತ್ತಕರಳಿಗೆ ಎಂತ ಹೇಳ್ತಾರೆ, ಊಟ ಮಾಡು ಮಗ ಅಂತಾರೆ. ಆದರೆ ನಾನು ತಾಯಿಗೆ ಹೇಳ್ತೀನಿ, ನಾನು ಊಟ ಮಾಡಿದ್ರೊಳಗೆ ಅಲ್ಲಿ ಪ್ರಾಣ ಹೋಗ್ತದೆ, ನಾನು ಆದಷ್ಟು ಬೇಗ ಹಾಕಿ ಬರ್ತೀನಿ ಅವ್ರನ್ನ ಆಸ್ಪತ್ರೆಗೆ. ಆ್ಯಕ್ಸಿಡೆಂಟ್ ಆಗಿರ್ತದೆ ಇಲ್ಲಿ, ಎಲ್ಲರ ಹತ್ರನೂ ನನ್ನ ಮೊಬೈಲ್ ನಂಬರ್ ಉಂಟು. ಫಸ್ಟ್ ಫೈರ್ ಸರ್ವಿಸ್ಗೆ ಹೇಳೋದಿಲ್ಲ, ಆಂಬ್ಯುಲೆನ್ಸ್ಗೆ ಹೇಳೋದಿಲ್ಲ, ಏನಿದ್ರೆ ಸಹ ಪೊಲೀಸರಿಗೆ ಹೇಳೋದಿಲ್ಲ, ಫಸ್ಟಿಗೆ ನನಗೆ ಫೋನ್ ಬರ್ತದೆ. ನಾನು ಇಲ್ಲಿ ಎಲ್ಲರ ಹತ್ರ ಕೇಳಿದ್ರು ನನ್ನ ನಂಬರ್ ಉಂಟು. ನಾನು ಹೇಳಿದ್ದೀನಿ, ನಾನು ಎಷ್ಟೋ ಕಡೆ ಹೇಳಿದ್ದೀನಿ, ನನ್ನ ನಂಬರನ್ನು ಟ್ಯಾಲಿ ಮಾಡಿ, 24 ಗಂಟೆಯಲ್ಲಿ ನನ್ನ ನಂಬರ್ ಎಷ್ಟು, ಯಾರು ಹೋಗೋದ್ರೊಳಗೆ 2 ನಿಮಿಷ 3 ನಿಮಿಷದಲ್ಲಿ ಅಲ್ಲಿರ್ತೀನಿ. ಇಲ್ಲಿ ಮಲ್ಪೆ ಹೋಗ್ಲಿಕ್ಕೆ ನಂಗೆ 2 ನಿಮಿಷ, ನಾನು ಎಷ್ಟೋ ಸಲ ಬಟ್ಟೆನು ಉಲ್ಟ ಹಾಕೊಂಡು ಹೋಗಿದ್ದುಂಟು, ಬನಿಯನ್ನೆಲ್ಲ ಗೊತ್ತಾಗಲ್ಲ, ಓಡ್ತಾ ಇದ್ದೇನೆ ಚಡ್ಡಿ ಹಾಕೊಂಡು ಮಲಗಿದಂಗೆ. ಹಾಂ, ಮಲಗಿದ್ದು ನನಗೆ ಫೋನ್, ನಾನು ಇಲ್ಲಿರ್ತದೆ ಕಿವಿ ಹತ್ರನೇ ಇರ್ತದೆ, ಕಿವಿಗೆ ಫೋನ್ ಬಂದು ನೋಡ್ತೀನಿ, ಹಾಗೆ ಓಡಿಬಿಡ್ತೀನಿ, ಒಂದು ಸಲ ಬನಿನ ಹಾಕೋದು ಓಡಿ ಮತ್ತೆ ಹೆಣ್ತಿರೋದು ಹಂಗೆ ಹಾಕೊಂಡು ಹೋಗಿ ಅಂತ ಅಂತವ್ರು. ಯಾಕೆಂದ್ರೆ ನನಗೋಸ್ಕರ ಒಂದು ಜೀವ ಉಳಿಸಬೇಕಲ್ಲ ಅಲ್ಲಿ, ನನಗೋಸ್ಕರ ವೆಯ್ಟ್ ಮಾಡ್ತಾರೆ. ನಾನು ಒಂದು ಕ್ಷಣ ಲೇಟ್ ಮಾಡಿದ್ರೆ ಉಂಟಲ್ಲ, ಒಂದು ಪ್ರಾಣ ಹೋಗಿಬಿಡ್ತದೆ. ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಹಾಕಬೇಕು ಅವ್ರನ್ನ. ಎಷ್ಟೋ ಜನ ರೋಡಲ್ಲಿ ಇರ್ತಾರೆ, ಎಷ್ಟೋ ಜನ ಪೇಷೆಂಟ್ ಮನೇಲಿ ಇರ್ತಾರೆ, ಕೆಲವರು ಬಿ ಪಿ ಲೋ ಆಗಿ, ಶುಗರ್ ಲೋ ಆಗಿ, ಏನೋ ಹೆಚ್ಚು ಕಮ್ಮಿ ಆಗ್ತದಲ್ಲ, ಅಷ್ಟೊತ್ತಿಗೆ ಆದಷ್ಟು ಬೇಗ ಇಲ್ಲೇ ಆಂಬ್ಯುಲೆನ್ಸ್ ಉಂಟು, ತೋರಿಸ್ತೀನಿ ಮನೆ. ಅದರಲ್ಲಿ ಎಲ್ಲ ಸೆಟ್ ಉಂಟು, ಎಲ್ಲ ಐಟಮ್ಸ್ ಉಂಟು, ಖಾಲಿ ಅದರಲ್ಲಿ ಸ್ಟವ್ ಒಂದು ಬಿಟ್ಟರೆ ಮತ್ತೆ ಎಲ್ಲ ಉಂಟು ಅದರಲ್ಲಿ. ಯಾಕಂದ್ರೆ ಅಷ್ಟು ಬೇಗ ಹೋಗಿ ಅವ್ರು ಒಂದು ಹಗ್ಗ ಏನಂದು ಸಹಾಯ ಮಾಡೋದು ಎಲ್ಲ ವಸ್ತು ಅದರಲ್ಲಿ ಇಟ್ಟಿದ್ದೀನಿ ನಾನು. ಸೊ ಅಂದರೆ ನೀವು ಬರೀ ನೀರಲ್ಲಿ ಬಿದ್ದು ಹೆಣ ಮಾತ್ರ ಎತ್ತೋದಿಲ್ಲ ನೀವು? ಇಲ್ಲ, ನಾನು ನೀರಲ್ಲಿ ಬಿದ್ದರೆ ಹೆಣ ತೆಗೆದ್ರು ಸಹ ಅದನ್ನು ನಾನು ಆಂಬ್ಯುಲೆನ್ಸ್ ಹಾಕಿ ಆಸ್ಪತ್ರೆಗೆ ಹಾಕಿ ಅಲ್ಲಿಂದ ಶವಗಾರದ ಇಟ್ಟು ಬರೋದು. ಅಷ್ಟು ತನಕ ನಾನು ಅದೇ ಹುದ್ದೆಯಲ್ಲಿ ಇರ್ತೀನಿ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಆ ಕಡೆ ಅಂದರೆ ಉಡುಪಿಯಲ್ಲಿ ನಿತ್ಯಾನಂದ ಒಳಕಡೆ ಅಂತ ಇರ್ತಾರೆ ಆ ಕಡೆಯಿಂದ. ನಾನು 5 ಕಿಲೋಮೀಟರ್ ಆಚೆಗಡೆ, ಈ ಕಡೆಯಿಂದ 5 ಕಿಲೋಮೀಟರ್ ಈ ಕಡೆ ಎಲ್ಲ ನಾನೇ ಮಾಡಿಬಿಡ್ತೀನಿ. ಹತ್ತಿರದಿಂದ ಯಾರು ಆಂಬ್ಯುಲೆನ್ಸ್ ಉಂಟು, 188 ಬರೋದಕ್ಕಿಂತ ಮುಂಚೆನೇ ನಾನು ಹೋಗಿರ್ತೀನಿ ಎಷ್ಟೋ ಸಲ. ಅವರೇ ಕೇಳ್ತಾರೆ, ಈಶ್ವರನ್ ನೀವು ಬಂದಾಯ್ತಲ್ಲ ಅಂತ. ಅವ್ರು ಬರೋದ್ರೊಳಗೆ ಹೋಗಿರ್ತೀನಿ ನಾನು. ಒಂದು 600 ಬಾಡಿ ತೆಗೆದಿರಿ ನೀರಿಂದ? 600-650 ಆಗ್ಬೋದು, ಅದಕ್ಕಿಂತ ಮಿಗಿಲೆ ಆಗ್ಬೋದು, ಕಮ್ಮಿ ಇಲ್ಲ, ಜಾಸ್ತಿ ಆಗಿದೆ. ಇಲ್ಲ ಯಾಕೆ ಅದು, ಯಾಕೆ ಲೆಕ್ಕ ಇಟ್ಕೊಂಡು ನನಗೆ ಏನು ಮಾಡಬೇಕಂತಿಲ್ಲ. ಯಾಕೆಂದರೆ ಈ ಸಲ ನನಗೆ ಜಿಲ್ಲಾ ಪ್ರಶಸ್ತಿ ಸಿಕ್ತು, ಜಿಲ್ಲಾ ಪ್ರಶಸ್ತಿಗೆ ನಾನು ಅರ್ಜಿ ಹಾಕಿಲ್ಲ. ಅರ್ಜಿ ನನಗೆ ಆ ಜಿಲ್ಲಾ ಪ್ರಶಸ್ತಿ ನನಗೆ ಬೇಕಂತೇನಿಲ್ಲ. ಆದರೂ ಸಹ ನಾನು ಎಷ್ಟೋ ಜನ ಹೇಳಿದರು ಜಿಲ್ಲಾ ಪ್ರಶಸ್ತಿ ಸಿಗಬೇಕಾದ್ರೆ ಅದನ್ನು ಬೈಂಡ್ ಮಾಡಬೇಕು, ಫೋಟೋ ಎಲ್ಲ ಅಟ್ಯಾಚ್ ಮಾಡಬೇಕು, ಮತ್ತು ಅದೆಲ್ಲ ಕೊಡಲಿಕ್ಕೆ ಉಂಟು, ML ಹತ್ರ ಮಾತಾಡಬೇಕು, ಅವರು ಅಲ್ಲೆಲ್ಲ ಹೋಗ್ಬೇಕಂತ ಹೇಳಿದರು. ನನಗೆ ಅದೆಲ್ಲ ಬೇಡ, ನನಗೆ ಜನಸೇವೆ ಇದ್ದರೆ ಸಾಕು, ಅವಾರ್ಡೆಲ್ಲ ಬೇಡ. ಅವಾರ್ಡೆಲ್ಲ ಬೇಡ, ಅದಕ್ಕೆ ನನಗೆ ನಾನೆಲ್ಲೋ ಕಳಸ ಹೋಗಿ ಬರ್ತಾ ಇದ್ದೇನೆ ಹೆಣೆ ಎತ್ತಿ. ನನಗೆ ಮೆಸೇಜ್ ಬಂತು, ಈಶ್ವರನ್ ನಿಮಗೆ ಜಿಲ್ಲಾ ಪ್ರಶಸ್ತಿ ಯಾಕೆ ಆಗಿದೆ ಅಂತ. ನನಗೆ ನಾನು ಹಾಕೇ ಇಲ್ಲಲ್ಲ ಅಂತ ಅರ್ಜಿ ಅಂತ ಹೇಳಿದ್ದೀನಿ. ಮತ್ತೆ ನೋಡುವಾಗ ನಮ್ಮ ಇಲ್ಲಿನ MLA ಮತ್ತು ನಮ್ಮ ಸ್ಥಳೀಯರೆಲ್ಲ ಹೇಳಿ ಕೊಡಿಸಿದ್ದು, ಅದು ಖುಷಿ ಆಯಿತು ತುಂಬ. ಯಾಕೆಂದ್ರೆ ನಮ್ದಿಲ್ಲಿ ಲಕ್ಷ್ಮೀ ಮಂಜುನಾಥ್ ಅಂತ ನಮ್ದು ಕೌನ್ಸಿಲರ್ ಈ ಕಡೆಯಿಂದ, ಅವರು ಮತ್ತು ಅಲ್ಲಿ MLA ಇವರು ಯಾರು ರಘುಪತಿ ಭಟ್, ಅವರೆಲ್ಲ ಹೇಳಿದ್ದಾರೆ ನಿಮ್ಗೆ ಬಂದಿದ್ದೆ ಅಂತ. ನಂಗೆ ಖುಷಿ ಆಯಿತು, ಯಾಕೆಂದರೆ ಅದಕ್ಕಿಂತ ಮುಂಚಿನ 2 ದಿವಸ ಮುಂಚೆ ನನಗೆ ಆಯ್ತಲ್ಲ ಹೇಳಿದ್ರಲ್ಲ ಇದು ಬಂತಂತ. ನನಗೆ ಅವಾರ್ಡ್ ಕೊಡಲಿಕ್ಕೆ 2 ದಿವಸ ಮುಂಚೆನೇ ಇತ್ತು. ಇನ್ನು 2 ದಿನ ಇರುವಾಗ ಗುಜರಾತಲ್ಲಿ ಪಲ್ಟಿ ಆಯ್ತಲ್ಲ, ಇದು ಸೇತುವೆ ಕಟ್ಟಾಯ್ತಲ್ಲ ಬ್ರಿಡ್ಜ್, ಅಲ್ಲಿಗೆ ಹೋಗ್ಲಿಕ್ಕೆ ನಾನು ನಮ್ಮ ಪ್ರಮೋದ್ ಮಧುರಾಜ್ ಸರ್ ಇದ್ದಾರೆ ನಮ್ಮ ಮುಂಚಿನ MLA, ಹಾಂ ಅವರಿಗೆ ಫೋನ್ ಮಾಡಿ ಹೇಳಿದೆ ಸರ್ ಏನಾದರೂ ಇದ್ದರೆ ಅಲ್ಲಿಗೆ. ಅವ್ರು ಹೇಳಿದ್ರು ಈಶ್ವರ್ ನಿಮಗೆ ಜಿಲ್ಲಾ ಪ್ರಶಸ್ತಿ ಉಂಟಲ್ಲ ತಗೊಳ್ಳೋದಿಲ್ವಾಗ ಹೇಳಿದ್ರು.
ಸರ್ ಜಿಲ್ಲಾ ಪ್ರಶಸ್ತಿ ಅದು ಮತ್ತೆ ಕೊಟ್ಟರು ಪರವಾಗಿಲ್ಲ, ಅಲ್ಲಿ ಎಷ್ಟೋ ಜನ ಜೀವ ಬಾಡಿ ಸಿಗಲ್ಲ, ಏನಾದ್ರು ಹೆಚ್ಚು ಕಮ್ಮಿ ಆಗಿದೆ. ಫಸ್ಟ್ ಅಲ್ಲಿ ಏನಾದರೂ ತೊಂದರೆ ಇದ್ದರೆ ಹೇಳಿ, ಖಂಡಿತವಾಗಿ ನಾನು ಅಲ್ಲಿ ಫ್ಲೈಟ್ನ ವ್ಯವಸ್ಥೆ ಮಾಡಿ ಹೋಗೋದಾದರೆ ನನ್ನ ಆಕ್ಸಿಜನ್ ಸಿಲಿಂಡರ್ ಎಲ್ಲ ರೆಡಿ ಇದೆ, ಹೋಗ್ತೇನೆ ನಾನು ರೆಡಿ ಇದ್ದೇನೆ, ಕಳಿಸಿ ಅಂತ ಹೇಳಿದ್ದೀನಿ. ಸರಿ ಈಶ್ವರ್ ನೀವು ಹೇಳಿದೆಯಲ್ಲ, ಏನಾದ್ರು ತೊಂದರೆ ಇದ್ದರೆ ಖಂಡಿತವಾಗಿ ತಗೊಳ್ತೇನೆ ಅಂತ ಹೇಳಿದ್ರು. ಮತ್ತೆ ಅಲ್ಲೆಲ್ಲ ಸರಿಯಾಯ್ತು ಅಂತ ಹೇಳಿದ್ರು, ಆಮೇಲೆ ನಾನು ನಿಂತದ್ದು ಇಲ್ಲಿ. ನಿಮ್ಗೆ ಅವಾರ್ಡ್ ಫಂಕ್ಷನ್ಗಿಂತಲೂ ಯಾಕೆ ಗುಜರಾತ್ನಿಂದ ಹೋದ್ರು ಪ್ರಾಣ, ಒಂದು ಜೀವ ಯಾರಾದ್ರು ಸತ್ತಿದ್ರೆ ಅವನು ಬಾಡಿ ಸಿಗಬೇಕು, ಅದಕ್ಕೊಂದು ಮೃತದೇಹಕ್ಕೆ ಒಂದು ಅಂತ್ಯಕ್ರಿಯೆ ಆಗಬೇಕು, ಅದಕ್ಕೊಂದು ಸದ್ಗತಿ ಆಗಬೇಕು, ಮನೆಯವರು ಅದರ ಮುಖ ಆದರೆ ನೋಡಬೇಕು. ಅದೇ ಸಿಕ್ಕಿಲ್ಲ ಅಂದರೆ ಏನು ಮಾಡೋದು? ಹೌದಲ್ಲ, ಎಷ್ಟೋ ತಂದೆ ತಾಯಿ ಇಲ್ಲಿ ದುಡಿಲಿಕ್ಕೆ ಬರ್ತಾರೆ, ತಾಯಿ ಮಗ ದುಡಿಲಿಕ್ಕೆ ಹೋಗಿದ್ದ ಅಂತ ಅನ್ಸ್ಕೊಂಡಿದ್ದು, ಇಲ್ಲಿ ನೀರಿ ಬಿದ್ದು ಹೂಳಲ್ಲಿ ಸಿಕ್ಕಾಕೊಂಡು ಅವನು ಜೀವನ ಮರಣ ಹೋರಾಟ ಮಾಡಿ ಪ್ರಾಣ ಕಳ್ಕೊಂಡಿರ್ತಾನೆ. ಅವನಿಗೆ ಗೊತ್ತಿರೋದಿಲ್ಲ, ಯಾಕೆಂದರೆ ಮನೆಯವ್ರು ಎನ್ಸ್ಕೊಂಡಿದ್ರೆ ಪಡ್ಡೆ ಹೋಗಿದೆ ಅಂತ, ಪಡ್ಡೆಯಾದ ಬೋಟ್ನ ತಂಡೆಲೆ ಅಂತ ಅನ್ಸ್ಕೊಂಡಿದ್ರೆ ಮನೆಯಲ್ಲಿರ್ಬೋದು ಬರಲಿಲ್ಲ ಅಂತ. ಆದರೆ 7-8 ದಿನ ಬಿಟ್ಟು ಗೊತ್ತಾಗೋದು ಬರಲಿಲ್ಲ ಅಂತ. ಅವಾಗ ಎಷ್ಟು ದುಃಖ ಪಡ್ತಾರೆ, ಹೆಂಡತಿ ಆಗಲಿ ಆ ಚಿಕ್ಕ ಚಿಕ್ಕ ಮುದ್ದು ಮಕ್ಕಳು ತಂದೆ ತಾಯಿ ಕಳ್ಕೊಂಡು ಎಷ್ಟು ರೋಚಿಸ್ತಾರೆ. ಅದು ಡಿಕಂಪೋಸ್ ಆಗಿ ಮಗನಿಗೆ ತಂದೆಯ ಮುಖ ನೋಡಲಿಕ್ಕೆ ಆಗಲ್ಲ, ಯಾಕಂದ್ರೆ ಅಷ್ಟು ಡಿಕಂಪೋಸ್ ಆಗಿರ್ತದೆ, ಗುರುತು ಇಡ್ಲಿಕ್ಕೆ ಆಗಲ್ಲ. ಇಲ್ಲಿ ಬಿದ್ದಿರ್ಬೋದು ಅವರು ಶಬ್ದ ಆಗಿದೆ ಅಂತ. ಆವಾಗ ರಾತ್ರಿ 12 ಗಂಟೆ ಆಗಲಿ 1 ಗಂಟೆ ರಾತ್ರಿ ಆಗಲಿ ನೀರು ಮುಳುಗಿ ಅವನು ಮೃತದೇಹ ತೆಗೆದುಕೊಡ್ತಾನೆ. ಸುಮಾರು ಮಾಡಿದ್ದೀರಿ, ಎಷ್ಟೋ ಇದೆ ನಮ್ಮ ಮಲ್ಪೆ ಬಂದರಲ್ಲಿ, ಅಷ್ಟು ತುಂಬ ಕೆಸರು ಹೂಳಲ್ಲಿ ಸಿಕ್ಕಿ ಬಿದ್ದದ್ದು ಜಾಸ್ತಿ. ಓಕೆ, ಸೊ ಟೂರಿಸ್ಟ್ ಬೆಳಕಿನ ಈ ಥರ ಬೋಟಲ್ಲಿ ಹೋಗೋರು ಬಿದ್ದೋಗ ಬೋಟು ಟೂರಿಸ್ಟ್ ಆದರೆ ಇಲ್ಲಿ ಬಿದ್ದು ರಕ್ಷಣೆ ನಾವು ಬರ್ತೇವೆ, ನಾವು ಬರೋದ್ರೊಳಗೆ ಲೈಫ್ ಕಾರ್ಡ್ಸಿರ್ತದೆ ಇಲ್ಲಿ, ಅಲ್ಲಿ ಆಟೋಮೆಟಿಕ್ ಆಗಿ ಮೇಲೆ ಬಿದ್ದಿರ್ತದೆ. ಅದಕ್ಕಿಂತ ಜಾಸ್ತಿ ಬಂದರಲ್ಲಿ ಬೀಳು, ತೋರಿಸ್ತೇನೆ ಬನ್ನಿ ಅದು ಜಾಗ. ಕೆಲವು ಕೇಸಸ್ ಹೇಳಿ ನೀವು ಸೇವ್ ಮಾಡಿರೋ ಕೆಲವು ಕೇಸಸ್, ರೇರ್ ಕೇಸಸ್? ರೇರ್ ಕೇಸು ಕಮ್ಮಿ ಅಂದರೆ ಇಷ್ಟು ತನಕ ಒಂದು 50 ಮೇಲೆ ಜನ ಬಚಾವಾಗಿದ್ದಾರೆ, 45 ಜನ ಬಂದರಲ್ಲೇ ಬಿದ್ದವರು ಹೂಳಲ್ಲಿ, ಅಂದರೆ ಪ್ರಾಣ ಉಳಿಸ್ಬಿಟ್ಟಿದ್ದು. ಪ್ರಾಣ ಉಳಿಸಿದ್ದು. ಓಕೆ, ಅವರು ಬಿದ್ದು ಸಾಯಕ್ಕೆ ಮೊದಲೇ ಹೋಗಿ ಉಳಿಸಿದ್ರಿ? ನಾನು ಅಲ್ಲೇ ಇರ್ತೇನಲ್ಲ, ನಾನು ಇರುವಾಗ ನಾನು ಬಂದರಲ್ಲೇ ಒಂದು 24 ಬಂದರಲ್ಲಿ ಇರುವಾಗ ಅಲ್ಲಿ ನೀರಿ ಬಿದ್ದಾಗ ಆ ಜಾಗದಲ್ಲಿ ಇರುವಾಗ ಮಾತ್ರ ಬಚಾವಾಗ್ತಾರೆ, ಇಲ್ಲಾಂದರೆ ಅಡಿ ಹೋಗಿ ಸತ್ತೋಗ್ತಾರೆ. ಯಾಕೆಂದರೆ ಅಲ್ಲಿ ಯಾರು ಸಹ ಒಬ್ಬ ನೀರಿ ಬಿದ್ದ ಅಂತ ಹೇಳಿದರೆ ಹಾರೈಕೆ ಕೇಳೋದಿಲ್ಲ, ಯಾಕೆಂದರೆ ಅವನು ಹೋದ್ಮೇಲೆ ನಾನು ಹೋಗ್ತೇನೆ ಅಂತ ಲೆಕ್ಕ ಅಲ್ಲಿ. ಯಾಕೆಂದ್ರೆ ನನ್ನ ಕಣ್ಣು ಮುಂದೆ ಕೆಲವು ಕೇಸ್ ಆಗಿದೆ, 5 ನಾನು ಬರೋದು ಲೇಟಾಗಿ ಕೇಳಿದೆ ಅವ್ರ ಹತ್ರ ಯಾಕೆ ನೀರಿಗೆ ಯಾರಲಿಲ್ಲ ಅಂತ ಕೇಳಿದೆ, ಇಲ್ಲಿ ಹೂಳು ಉಂಟಲ್ಲ ಅಂತ. ಅವನು ಹೇಗೆ ಸತ್ತೋಗಿದ್ದಾನೆ, ನಾವು ಬಿದ್ದು ಸತ್ತೋಗೋದ ಕೇಳ್ತಾರೆ. ಸೊ ಕಣ್ಮುಂದೆ ಸಾಯ್ತಾರೆ? ಹಾರಲ್ಲ, ಈಜು ಬರೋರು ಹಾರೋದಿಲ್ಲ, ಯಾಕಂದ್ರೆ ಹೂಳಿನ ಸಮಸ್ಯೆಯಲ್ಲಿ. ಸೊ ಬಿದ್ದರೆ ಕಚ್ಕೊಂಡ್ಬಿಡ್ತಾರೆ? ಅದೇ ಥರ ಹೂಳು ಅಂದರೆ ಅಲ್ಲಿ ಕೆಳಗೆ ಹೋಗಿ ಯಾರಾದರೂ ಕಾಲು ಸರ್ತ ಊರಿದ್ರೆ ಅವ್ನು ಕೆಳಗಡೆ, ನಾವು ಡಬ್ಬ ಉಂಟಲ್ಲ ಡಬ್ಬಕ್ಕೆ ಹಣ ಹಾಕ್ತೇವಲ್ಲ, ಹಣ ಹಾಕ್ಲಿಕ್ಕೆ ತೆಗಿಲಿಕ್ಕೆ ಆಗಲ್ಲ, ಅದೇ ಥರ ಡಬ್ಬಕ್ಕೆ ಹಣ ಹಾಕಿದ್ರೆ ಒಳಗೆ ಹೋಗ್ತದೆ ತೆಗಿಲಿಕ್ಕೆ, ಅದೇ ಥರ ಉಂಡಿಗೆ ದೊಡ್ಡಾಗಿದ್ದಾಗೆ. ಕರೆಕ್ಟ್, ಬರಲ್ಲ. ನಿಮ್ಮ ಆಂಬ್ಯುಲೆನ್ಸ್ ಒಂದು ಉಂಟು, ಇನ್ನೊಂದು ರಿಪೇರಿ ಕೊಟ್ಟಿದ್ದೀನಿ, ಈಗ ಸರ್ವಿಸ್ ಕೊಟ್ಟಿದ್ದೀನಿ ಸತ್ಯದ ತುಳು ಟೀಮ್ನಿಂದ ನಮಗೆ ಕೊಟ್ಟದ್ದು. ಓಕೆ, ಎರಡು ಒಂದು, ಮತ್ತೆ ನಮ್ಮದು ಇರೋ ಆಟೋ ಡ್ರೈವರ್ ಒಂದು ಇಬ್ಬರು ಬರ್ತಾರೆ ಇಲ್ಲಿ, ಕರಿತೇನೆ ಅರ್ಜೆಂಟಿಗೆ. ಇಲ್ಲಿ ಇರ್ತಾರೆ ಹುಡುಗರು, ನಂದು ಶಬೀರ್ ಅಂತ ಇದ್ದಾನೆ, ಮತ್ತೊಬ್ಬ ದೀಪು ಅಂತ. ಯಾಕೆ ನಾನು ಬಂದರಲ್ಲಿ ಇರುವಾಗ ಆಂಬ್ಯುಲೆನ್ಸ್ ಇಲ್ಲಿ ನಿಲ್ಲಿಸಿರ್ತೀನಲ್ಲ, ಜಲ್ದಿ ತಗೊಂಡು ಬರ್ತಾರೆ, ಒಂದು ನಾನು ತಗೊಂಡು ಹೋಗ್ತೇನೆ ಅಲ್ಲಿಗೆ ಬಂದರಿಗೆ. ಇದು ಡಿಗೇಶ್ ಕುಮಾರ್ ಕೊಟ್ಟದ್ದು. ಯಾವಾಗ ಕೊಟ್ಟಿದೆ? ಇದೀಗ ಕೊಟ್ಟು 1 ಆಯಿತು. ಮುಂದೆ ತೆಗಿತೀನಿ, ತೋರಿಸ್ತೀನಿ. ಅಲ್ಲ, ನಾನು ಮುಂದೆ ಹಾಕ್ತೀನಿ, ತೋರಿಸ್ತೀನಿ. ಒಳಗಡೆ ಐಟಮ್ಸ್ ಹಳೇದು ಕೊಟ್ಟಿದ್ದಾರೆ, ಬಟ್ ರನ್ನಿಂಗ್ ಕಂಡೀಷನ್ ಉಂಟು. ಆದರೆ ಇದು ಕಾಂಗ್ರೆಸ್ ಕೊಟ್ಟದಂತೇಳಿ ಕೆಲವರು ಇಲ್ಲಿ ಪಕ್ಷ ನೋಡ್ತಾ ಇದ್ದಾರೆ. ಯಾಕೆಂದರೆ ಯಾರಾದರೂ ರೋಡಲ್ಲಿ ಬಿದ್ದರೆ ಅರ್ಜೆಂಟಿಗೆ ಇದೇ ಹೋಗ್ತದೆ, ಕೆಲವು ಮನೆಯಲ್ಲಿ ಬಿದ್ದರೆ ಕೇಳ್ತಾರೆ ಅದು ದೊಡ್ಡದು ಬೇಡ ಚಿಕ್ಕದ್ದು ತಗೊಂಡು ಬನ್ನಿ ಅಂತ. ಅದರಲ್ಲೂ ಪಕ್ಷ ನೋಡ್ತಾರೆ, ಅದರ ಉಂಟು, ನನಗೆ ತುಂಬ ಸಲ ಆಗಿದೆ ಪ್ರಾಣ ಹೋಗೋ ಪಕ್ಷ ನೋಡಿದ್ದುಂಟು. ಇದು ಕಾಂಗ್ರೆಸ್ ಬೇಡ ಅವರಿಗೆ, ಅವ್ರಿಗೆ ಚಿಕ್ಕದ್ದು ಇನ್ನೊಂದುಂಟು, ಅದು ಇವ್ರು ಕೊಟ್ಟದ್ದು, ಯಾರು ಸತ್ಯದ ಬೇರೆಯವ್ರು ಕೊಟ್ಟದ್ದು, ಅದು ಚಿಕ್ಕದ್ದು ತಗೊಂಬನ್ನಿ ಅಂತಾರೆ. ಸಾವಿನಲ್ಲೂ ಪಕ್ಷ ನೋಡೋರು ಇದ್ದಾರೆ ಇಲ್ಲಿ, ನನಗೆ ಯಾಕೆಂದರೆ ತುಂಬ ಸಲ ಆಗಿದೆ. ಕೆಲವು ಭಾಗದ ಜನಗಳು ಹೆಸರು ಹೇಳೋದಿಲ್ಲ, ಕೆಲವು ಭಾಗದ ಜನಗಳು ಹಾಗೆ ಈ ಗಾಡಿ ನೋಡಿಕೊಂಡು ಪಕ್ಷ ನೋಡ್ತಾರೆ. ಇಲ್ಲಿ ನೋಡಿ, ಯಾರಾದರೂ ಬಿದ್ದರೆ ಇದ್ರಲ್ಲಿ ಐಟಮ್ ಎಲ್ಲ ಉಂಟು. ಇಲ್ಲಿ ಕಡೆ ಸೇ ಇದು ನಮ್ಮದು ಸ್ಕೂಬಾ ಡೈವಿಂಗ್ ಇದ್ದಿದ್ದೆಲ್ಲ ಸ್ಕೂಬಾ ಡೈವಿಂಗ್. ಹೌದು, ಖಾಲಿ ಹಾಕ್ಲಿಕ್ಕೆ. ಇದು ವೆಯ್ಟ್, ಇದು ನೋಡಿ, ಇದು ವೆಯ್ಟ್, ಇದು ವೆಯ್ಟ್ ಕಟ್ಕೊಂಡು ನೀರು ಅಡಿಗೆ ಹೋಗ್ಬೇಕು. ಇದು ಇಲ್ಲದ ಅಡಿಗೆ ಹೋಗ್ಲಿಕ್ಕೆ ಆಗೋದಲ್ಲ, ಹೋಗಲ್ಲ. ಸ್ಕೂಬಾ ಡೈವಿಗೆ ಹೆಣ ಹುಡುಕ್ಲಿಕ್ಕೆಲ್ಲ ಇದೇ ಬೇಕು, ಇಲ್ಲಾಂದ್ರೆ ವೆಯ್ಟ್ ಇಲ್ಲ ಅಂದ್ರೆ ನನ್ನ ಮೇಲೆ ಮೇಲೆತ್ತದೆ. ಹೌದು, ಇದು ಕಾಲಿ ಕಟ್ಕೊಂಡು ಈಜು ಹೊಡಲಿಕ್ಕೆ ಶೂ ತರ. ಹೌದು, ಇದು ಸಮುದ್ರದಲ್ಲಿ ಬೇಗ ಹುಡುಕ್ಲಿಕ್ಕೆ ಸ್ಪೀಡ್ ಅಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ಇದು ಕಾಲಿಗೆಲ್ಲ ಕಬ್ಬಿಣ ಅದೆಲ್ಲ ತಾಗೋದಿಲ್ಲ ಇದರಲ್ಲೆಲ್ಲ. ಸ್ಕೂಬಾ ಡೈವಿಂಗ್ ಹಾಕೋದಾದ್ರೆ ಮಾತ್ರ ಇದು ಯೂಸ್ ಮಾಡ್ತೀವಿ ನಾವು. ಇದು ಅದರ
ರೆಗ್ಯುಲೇಟ್ರ್. ಯಾವ್ದು ರೆಗ್ಯುಲೇಟ್ರ್? ಈ ಆಕ್ಸಿಜನ್ ಸಿಲಿಂಡರ್ ರೆಗ್ಯುಲೇಟ್ರ್ ಇದ್ರ. ಇದು ರೆಗ್ಯುಲೇಟ್ರ್ ಬಾಯಿಗೆ ಹಾಕೊಳ್ಳೋದು. ಬಾಯಿ ಹಾಕ್ಲಿಕ್ಕೆ ಇದೆ ಎರಡು. ಇದು ಅದರದ್ದು ಮೀಟ್ರ್ ಡೆಪ್ತ್ ಮತ್ತೆ ಎಷ್ಟು ಎಷ್ಟು ಉಂಟು ಅದನ್ನ ನೋಡ್ಲಿಕ್ಕೆ. ಸೊ ಆಕ್ಸಿಜನ್ ಸಿಲಿಂಡರ್ ಇಲ್ಲದೆ ಒಳಗಡೆ ಇಳಿಯಲ್ಲ. ಇಲ್ಲ ಇಲ್ಲ ಅಲ್ಲ, ಇದು ಕರ್ನಾಟಕ, ಅದಕ್ಕೆ ಮೇಲ್ಗಡೆ ಹಾಕ್ಲಿಕ್ಕೆ. ಆಕ್ಸಿಜನ್ ಸಿಲಿಂಡರ್ ಯೂಸ್ ಮಾಡೋದು ನಾನು ಒಂದು ಸಮುದ್ರಕ್ಕೆ ಮತ್ತೆ ಇಲ್ಲಿ ಬಂದರೊಳಗಡೆ, ಯಾಕಂದ್ರೆ ಹೆಣ ಸಿಕ್ಕಿಲ್ಲ ಅಂದರೆ ಮಾತ್ರ ಯೂಸ್ ಮಾಡ್ತೇನೆ ಕತ್ಲಿಗೆ. ಇದರಲ್ಲಿ 12 kg ಆಕ್ಸಿಜನ್ ಇರ್ತದೆ ಇದರಲ್ಲಿ. ಓಕೆ ಬರ್ತದೆ, ಅದು ಟೈಟ್ ಕಟ್ಟಿರ್ತೇನೆ ಯಾಕಂದ್ರೆ ರನ್ನಿಂಗಲ್ಲಿ ಹೋಗಬೇಕಲ್ಲ, ಅಲ್ಲಾಡ್ದು ಬರ್ತಂತ. ಇದು ನೋಡಿ, ಇದು 12 kg, ಇದು 12 kg, 12 kg, 12 kg. ಇದು ರೆಡಿ ಆಗಿರ್ತದೆ ಎಲ್ಲ ಫುಲ್ಲು ಇರುತ್ತೆ. ಫಿಲ್ಲಿಂಗ್ ಫುಲ್ ಇದೆ, ಎಲ್ಲ ಫುಲ್ ಇದೆ. ನನಗೆ ಕೊಡೋದು ಯಾರು ಗೊತ್ತಿಲ್ಲ, ಇಲ್ಲಿ ಫೈರ್ ಸರ್ವಿಸ್ ಅಂತ ಉಡುಪಿ ಅಂತ ಉಂಟು, ಉಡುಪಿ ಫೈರ್ ಸರ್ವಿಸ್ನವ್ರು ನನಗೆ ಫ್ರೀಯಾಗಿ ಕೊಡ್ತಾರೆ ಅಲ್ಲಿ ತುಂಬಿಸ್ಲಿಕ್ಕೆ. ಇಲ್ಲಿ ಎಲ್ಲೂ ಇಲ್ಲ, ಅವ್ರದ್ದೊಂದು ವಾಯು ಆಕ್ಸಿಜನ್ ಒಂದು ಫ್ರೀಯಾಗಿ ನನಗೆ ಎಷ್ಟೊತ್ತಿಗೆ ಹೋಗಿದ್ರು ಬಂದು ತುಂಬಿಸ್ಕೊಂಡು ಹೋಗುವಂಥದ್ದು. ಇಲ್ಲಾದರೆ ಬೇರೆ ಕಡೆ ಆದರೆ 1,000 ರೂಪಾಯಿ ಕೊಡಬೇಕು, 800 ರೂಪಾಯಿ ಕೊಡಬೇಕು ಒಂದು ಫಿಲ್ ಮಾಡಲಿಕ್ಕೆ, ಇಷ್ಟು ಒಂದು ಟ್ಯಾಂಕಿಗೆ. ಅದು ಸಹ ಇಲ್ಲಿ ಮಾಡೋದು, ಇಲ್ಲಿ ಯಾರ ಹತ್ರ ಮಿಷನ್ ಇಲ್ಲ, ಆ ಮಿಷನ್ಗೆ ಒಂದು 4,5 ಲಕ್ಷ ರೂಪಾಯಿ ಆಗ್ತದೆ. ಅಂಥದ್ದೊಂದು ಮಿಷನ್ ನನಗೆ ಯಾರಾದರೂ ದಾಣಿಗಳು ಕೊಟ್ಟರೆ ತುಂಬ ಒಳ್ಳೆಯದು. ನೀವೇ ಮಾಡ್ಕೊಡ್ತೀವಿ, ನಾವೇ ಮನೆಯಲ್ಲೇ ಮಾಡ್ಕೊಡ್ತೇವೆ. ಯಾಕೆಂದರೆ ದಿನಾನೂ ಅಲ್ಲಿ ಹೋಗಬೇಕು. ಈ ಖಾಲಿ ಆದರೆ ಕೆಲಸ ರಾತ್ರಿ ಹುಡುಕುವಾಗ 4 ಸಿಲಿಂಡ್ರ್ ಖಾಲಿ ಆಗಿರ್ತದೆ, ನೀರಡಿಗೆ ಹೋಗುವ ಮತ್ತು ತುಂಬಿಸ್ಲಿಕ್ಕೆ ಅಲ್ಲೇ ಹೋಗ್ಬೇಕು, ಅದು ಕಷ್ಟ ಆಗ್ತದೆ. ಅದರಿಂದ ಯಾರಾದ ದಾನಿಗಳಿದ್ರೆ ನನಗೊಂದು ಆಕ್ಸಿಜನ್ ಫಿಲ್ಲಿಂಗ್ ಮಿಷನ್ ಒಂದು ಕೊಟ್ಟರೆ, ಯಾಕಂದ್ರೆ 3.5 ಲಕ್ಷ 4 ಲಕ್ಷ ಇರ್ಬೋದು, ಯಾರಾದರೂ ಸಹಾಯ ಮಾಡಿದರೆ ಒಳ್ಳೇದು. ಎಲ್ಲಿ ಹಾಕೋತೀರಿ ಆ ಪ್ಲಾಂಟು, ಆ ಮನೇಲಿ ಹಾಕ್ಬೋದು, ಮನೇಲಿ ಇಡ್ಬೋದು, ಚಿಕ್ಕದ್ದು ಆಗ್ತದೆ ಮನೇಲಿ. ಕಮ್ಮಿದು ಸಿಗ್ತದೆ, 1.5 ಲಕ್ಷಕ್ಕೂ ಸಿಗ್ತದೆ. ಇದಕ್ಕೆ ಫಿಲ್ಲಿಂಗ್ ಮಿಷನ್, ಆ ಮಿಷನ್ ಹಾಕಿದಕ್ಕೆ ಗಾಳಿ ತುಂಬಿಸಿದರೆ ಫಿಲ್ ಆಗ್ತದೆ. ನೀರಡಿಗೆ ಬಿಡುದು, ಅದರ ಇದು ನೋಡಿ ಕಿಟ್ಟಿಲು, ಈ ಕಿಟ್ ಒಳಗೆ ತುಂಬಿಸ್ಬೇಕು. ಇದಕ್ಕೆ ತುಂಬಿಸಿ ಇಲ್ಲಿ ಹಿಂದ್ಗಡೆ ಸಿಕ್ಸಿ ಹೋಗುದು. ಇದು ಡ್ರೆಸ್, ಇದು ಸಮುದ್ರಕ್ಕೆ ಮಾತ್ರ ಯೂಸ್ ಮಾಡ್ತೇವೆ. ಇದು ಸಮುದ್ರ, ಹಾ, ಇದು ಸಮುದ್ರಕ್ಕೆ ಮಾತ್ರ. ಇದು ಹಾಕಿದ್ರೆ ಯಾವ ಮೀನುಗಳು ಒಡೆಯುವುದಿಲ್ಲ ಬಂದು, ಶಾರ್ಕ್. ಯಾಕೆಂದ್ರೆ ಇದು ನೀರೊಳಗೆ ನಮ್ಮದು ಕಾಲು ಕಾಲು ನೋಡಿದರೆ ಕಾಲಿಗೆ ಬಂದು ಕಚ್ತದೆ, ಚರ್ಮ ನೋಡಿದರೆ. ಮತ್ತು ಇದನ್ನು ಯೂಸ್ ಮಾಡೋದು ನಾವು ಕಲಸ ಎಗಟ್ಟೆ ಬೀರು ಆ ಕಡೆ, ಯಾಕಂದ್ರೆ ಅಲ್ಲಿ ಚಳಿ ಜಾಸ್ತಿ. ಇದು ಹಾಕೊಂಡಿದ್ರೆ ಕೋಲ್ಡ್ ಆಗಲ್ಲ, ಬಿಸಿ ಆಗ್ತದೆ ಮೇ ಎಲ್ಲ. ಓಕೆ, ಇದಷ್ಟು ಹೀಟ್ ಕೊಡ್ತದೆ ಇದು ಈ ಬಾಡಿ. ಹೌದು. ಹಾಂ, ಉಂಟು. ಹಾಂ, ಉಂಟು, ಅಟ್ಯಾಕ್ ಮಾಡ್ತದೆ. ಒಂದು 30 ಮೀಟರ್ ಆ ಕಡೆ ಹೋದ್ರೆ ಶಾರ್ಕ್ ಎಲ್ಲ ತುಂಬ ಬರ್ತದೆ. 30 ಮೀಟರ್ 150 ಅಡಿ. ಹಾಂ, 150 ಅಡಿ, ಅಷ್ಟು ಅಡಿಗೆಲ್ಲ ಹೋದ್ರೆ ಶಾರ್ಕ್ ಕಮ್ಮಿ ಅಂದ್ರೆ ಈಚೆ ಕಡೆ ಬಂದರೂ ಸಹ ಬರ್ತದೆ ಕೆಲವು 20 ಅಡಿ ಎಲ್ಲ ಇರ್ತದೆ. ಆವಾಗ ನಾನು ಅದು ಫಿಂಗರ್ಸ್ ಉಂಟು ಕಾಲ್ಗೆ ಹಾಕೋದು, ಅದು ಹಾಕೊಂಡು ಇದು ಹಾಕೊಂಡು ಇಳಿತೀನಿ. ಶಾರ್ಕ್ ಮುಟ್ಟಲ್ಲ? ಇಲ್ಲ ಇಲ್ಲ ಇಲ್ಲ, ಅದೇ ಎನ್ಸ್ಕೊಂಡೆ, ಒಂದು ಮೀನು ಬಂದು ನನ್ನ ಎನ್ಸ್ಕೊಳ್ತದೆ. ಅದೊಂದು ಬೇರೆ ಯಾವ ಜಾತಿ ಮೀನು ಅಂತ, ಯಾಕಂದ್ರೆ ಇದೆಲ್ಲ ಫುಲ್ ಕವರ್ ಆಗಿರ್ತದೆ. ಸೊ ನೋಡೋಕೆ ಮೀನು ತರನೇ ಇದೆ. ಹಾಂ, ಸೊ ಅಂದ್ರೆ ನಮ್ಮ ಈ ನ್ಯಾಷನಲ್ ಜಿಯೋಗ್ರಫಿಕ್ ಅವರು ಡಿಸ್ಕವರಿ ಅವರು ನೀರೊಳಗಡೆ ಬಿದ್ದು ಏನೋ ಹುಡುಕ್ತಾ ಇರ್ತಾರಲ್ಲ, ಅವ್ರು ಹುಡುಕೋದು ಎಷ್ಟು ಗೊತ್ತಾ? ಈ ಸೈಂಟ್ ಮೇರಿಸ್ ಹತ್ರ ಒಂದು ಕಮ್ಮಿ ಅಂದ್ರೆ ಸ್ವಲ್ಪ ಜಾಗದಲ್ಲಿ ಒಂದು 10 ಫೀಟ್ ಅಂದ್ರೆ 20 ಫೀಟ್ ಅಲ್ಲಿ ಹುಡುಕ್ತಾ ಇರ್ತಾರೆ. ಕ್ಲೀನ್ ಇರ್ತದೆ ಜಾಗ. ಹೌದಾ? ಅಷ್ಟೇ ಅಡೀಪ್ ಹೋಗುದಿಲ್ಲ ಅವ್ರು 20 ಅಡಿಯಲ್ಲಿ ಅಲ್ಲಿ. ಯಾಕಂದ್ರೆ ಇದು ನೋಡ್ತಾರೆ, ನೀರು ಮಧ್ಯೆ ಹೋಗಿ GPS ಅಂತ ಇರ್ತದಲ್ಲ ಅದ್ರಲ್ಲಿ ನೋಡ್ತಾರೆ ಎ ಪಾಯಿಂಟ್ ಕೊಟ್ಟು. ಕೆಲ ಕಡೆ ನೀರು ಮಧ್ಯದಲ್ಲಿ 30-40 ಅಂದರೆ 100 ಅಡಿ ಸಿಗ್ತದೆ, ಕೆಲ ಕಡೆ 1,000 ಅಡಿ ಸಿಗ್ತದೆ. ಆ ಬಂಡೆ ಮೇಲ್ಗಡೆ ತೆಗಿತಾ ಇರ್ತಾರೆ ಅವರು. ಸೊ ಬಂಡೆ ಮೇಲೆ ಸೆಟ್ಲ ತೆಗಿತಿರ್ತಾರೆ. ಹಾಂ, ಕೆಲವು ನೋಡಿ ಈಗ ಸಮುದ್ರಕ್ಕೆ ಹೋಗ್ತಾ ಇರ್ತಾರೆ, ಹೋಗೋ ಒಂದು 100 ಅಡಿ, 100 ಬಂದರೆ ಇಲ್ಲಿಂದ ಒಂದು 70 ಕಿಲೋಮೀಟರ್ 80 ಕಿಲೋಮೀಟರ್ ಹೋಗಿರ್ತಾರೆ. ಆವಾಗ ಅಲ್ಲಿ ನೀರಡಿಯಲ್ಲಿ ಬಂಡೆ ಇರ್ತದೆ. ಆ ಬಂಡೆ ಎಷ್ಟು ಮೇಲೆ ಇರ್ತದೆ ಅಂದರೆ 30 ಅಡಿ ಅಷ್ಟೇ 30 ಫೀಟ್ ಹೈಟ್ ಇರುತ್ತೆ. ಹಾಂ, ಅಷ್ಟು ನೀರಲ್ಲಿ ಮೇಲೆ ಬಂದಿರ್ತದೆ, 30 ಫೀಟ್ ಮೇಲೆ ಬಂದಿರ್ತದೆ. ಆವಾಗ ಅವರು ರೋಪ್ ಹಾಕಿ ನೋಡುವಾಗ ಉಂಟಲ್ಲ, ಅಲ್ಲಿ ಕೇವಲ ಒಂದು 100 ಫೀಟ್ ಮಾತ್ರ, 100 ಫೀಟ್ ಹಾಕಿ 100 ಫೀಟ್ ಮಾತ್ರ ಇರ್ತದೆ. ಕೆಲವು ಕಡೆ 1,000 ಅಡಿ ಇರ್ತದೆ ಆ ಕಡೆ. ಈ ಕಡೆ ಬಂಡೆ ಮೇಲಿಂದ ಅವರು ವಿಡಿಯೋ ಮಾಡ್ತಾರೆ. ಹಾಂ, ಬಲೆ ಹಾಕೋದೆಲ್ಲ, ಮೀನೆಲ್ಲ ಬಂದು ಅಲ್ಲಿ ನಿಲ್ತದೆ ಇಲ್ಲೆಲ್ಲ. ಓಕೆ, ಸೊ ಇವರು ತೆಗಿತಾ ಇರ್ತಾರಲ್ಲ ಸ್ವಿಮ್ಮಿಂಗ್ ಪಾಸ್ ಆಗೋದು. ಹೌದು. ಆ ಥರ ಬಂಡೆಲಿ ಬಂಡೆ ಅವರು ಸೇಫ್ಟಿ ಮಾಡ್ಕೊಂಡಿರ್ತಾರೆ, ಸೇಫ್ಟಿ ಇರ್ತಾರೆ. ಕೆಲವೆಲ್ಲ ಜಾಲಿ ಎಲ್ಲ ಹಾಕಿ ಅದರೊಳಗಡೆ ಇಟ್ಕೊಂಡು ಶೂಟ್ ಮಾಡ್ತಾ ಇರ್ತಾರೆ. ಹಾಂ ಹಾಂ, ಓಕೆ. ಆ ಥರದವ್ರಿಗೆ ಯಾರು ಹೆಲ್ಪ್ ಮಾಡಿದ್ದೀರಾ ನೀವು ಒಂದು ಶೂಟಿಂಗಿಗೆ? ಅಂಡರ್ ವಾಟರ್ ಶೂಟಿಂಗ್ ಕರೆದಿದ್ದಾರೆ ಇಲ್ಲಿ ತುಂಬ ಜನ. ನಾನು ಅದಕ್ಕೆ ಹೋಗಿಲ್ಲ, ಯಾಕಂದರೆ ಆ ಕೆಲಸ ದುಡ್ಡು ಕೊಟ್ಟು ತಗೊಳ್ಳೋದಕ್ಕಿಂತ ಇಲ್ಲಿ ಯಾರ್ದಾದ್ರೂ ಜೀವ ರಕ್ಷಣೆ ಮಾಡ್ಬೋದು. ಆ ಟೈಮ್ ಎಷ್ಟು ಆಗ್ತದೆ ಅಲ್ಲಿ ಹೋಗಿ ನೀರಿಗೆ ಹೋಗ್ಲಿಕ್ಕೆ? ನಾನು ಅಲ್ಲಿ ಹೋದ್ರೆ ಈಗ ಯಾರಾದರೂ ಅರ್ಜೆಂಟ್ ಏನಾದರೂ ಆಗಿರ್ತದೆ, ಅನಾಹುತ ಆಗಿರ್ತದೆ, ನಾನು ಸುಮ್ಮನೆ ವೇಸ್ಟ್ ಆಗ್ತದೆ. ಅದಕ್ಕೋಸ್ಕರ ನಾನು ಬರೋದಿಲ್ಲ ಅಂತ ಹೇಳಿದ್ದೀನಿ. ಕೆಲವು ಶೂಟಿಂಗ್ನವ್ರು ಕರೆದಿದ್ದಾರೆ, ಪಿಕ್ಚರ್ ಶೂಟಿಂಗ್ನವ್ರು ಕರೆದಿದ್ದಾರೆ, ನಾನು ಬರೋದಿಲ್ಲ ಅಂದಿದ್ದೆ. ಇದೇ ದೊಡ್ಡ ಕೆಲಸ ಈಗ, ಯಾಕೆ ಇಲ್ಲಿ ನೋಡಿ ಇದರಲ್ಲಿ ನೋಡಿ, ಯಾರು ನೀರು ಬಿದ್ದರೆ ಪಕ್ಕ ಹಗ್ಗ, ಇದು ರೆಸ್ಕ್ಯೂ ಮಾಡೋದು, ಮತ್ತು ಇದು ಲೈಫ್ ಜಾಕೆಟ್, ಇದು ಯಾರು ಬಂದರೆ ಪಟ್ಟ ನೀರಿಗೆ ಕೊಡ್ಲಿಕ್ಕೆ, ಇದೆಲ್ಲ ಇದು ನೋಡಿ ಎಲ್ಲ ಐಟಮ್ ಉಂಟು. ನನಗೆ ಇಲ್ಲ ಅಂತಿಲ್ಲ ಇದರಲ್ಲಿ. ಇದು ಇದು ಆಕ್ಸಿಜನ್ ಸಿಲಿಂಡರ್, ಇದು ಸಿಲಿಂಡ್ರ್ ಯಾರೋ ಪೇಷಂಟ್ ಬಂದರೆ ಇಲ್ಲೇ ಹಾಕ್ಸೋದು, ಮಾಸ್ಕ್ ಹಾಕ್ಕೊಂಡು ಹಾಕ್ಕೊಡ್ಬೋದು, ಅದು ಉಂಟು.
ಇಷ್ಟೇ ಕೊಟ್ಟಿದ್ದು ನನಗೆ, ಇದೆಲ್ಲ ನಾ ಇದನ್ನು ರೆಡಿ ಮಾಡಿಸ್ಕೊಂಡದ್ದು. ಅವ್ರು ಕೊಡುವಾಗ ನನಗೆ ಇದೆಲ್ಲ ಇರಲಿಲ್ಲ, ಖಾಲಿ ಕೊಟ್ಟಿದ್ದಾರೆ. ಇದೊಂದು ಕೊಟ್ಟಿದೆ, ಇಷ್ಟು ಕೊಟ್ಟಿದ್ದಾರೆ. 25 ಲಕ್ಷ ರೂಪಾಯಿ ಸಂಕ್ಷನ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವಾಗ, ಕೊಡ್ತೇನಂತೆ ಹೊಸ್ತ ಆಂಬ್ಯುಲೆನ್ಸ್ ಹೇಳಿ. ಆದರೆ ಈಗ ಒಂದು ಹಳೆಯದ ಅರ್ಜೆಂಟಿಗೆ 30 ದಿವಸದ ಕೊಡ್ತೇನೆ ಅಂತ ಹೇಳಿದ್ದಾರೆ. ಆವಾಗ ಹಳೇದೊಂದು ಕೊಟ್ಟಿದ್ದಾರೆ, ತುಂಬ ಕಷ್ಟ ಆಗ್ತಾ ಉಂಟು, ರಿಪೇರಿ ಬರ್ತಾ ಉಂಟು. ಇದೆಲ್ಲ ನಾನೇ ಮೇಂಟೆನೆನ್ಸ್ ಮಾಡ್ತಾ ಇದ್ದೇನೆ. ಈಗ 1 ವರ್ಷ 6 ತಿಂಗಳಾಯ್ತು ಕೊಟ್ಟವರು. ಹಾಂ, ಇಷ್ಟರ ತನಕ ಅವರ ಕಾಂಗ್ರೆಸ್ ವತಿಯಿಂದ ಸಹ ಫೀಲ್ಗೆ ಯಾರು ಕೊಡಲಿಲ್ಲ. ನಾನೇ ದುಡಿದು ನನ್ನ ಹಣದಲ್ಲಿ ಈ ಸಾರ್ವಜನಿಕ ಕೆಲಸವನ್ನು ಮಾಡ್ತಾ ಇದ್ದೀನಿ. ಆಂಬ್ಯುಲೆನ್ಸ್ ಅಂದು ಕೊಟ್ಟಿದ್ದಾರೆ ಅಷ್ಟೇ. ಬೇರೆ ಯಾರನ್ನ ದಾನಿಗಳು ಹೆಲ್ಪ್ ಮಾಡೋರು? ದಾನಿಗಳು ಯಾರು ಕೊಡಲಿಲ್ಲ ಇಲ್ಲಿ. ಇದಕ್ಕೆ ಇದಕ್ಕೆ ಏನು ಆಂಬ್ಯುಲೆನ್ಸ್ಗೆ ಏನು ವ್ಯವಸ್ಥೆ ಮಾಡಿಲ್ಲ ಮಲ್ಪಿಗೆ. ಬೇರೆ ತಮ್ಮ ಲೈಫ್ಗೆ ಏನಾದರೂ ಸಹಾಯ? ಅದಕ್ಕೆ ನನ್ನ ಮನೆಗೋಸ್ಕರ, ನನ್ನ ಮಕ್ಕಳಿಗೋಸ್ಕರ ಕೆಲವರು ಈ ಸಂಘ ಸಂಸ್ಥೆಯಿಂದ ಒಂದು 10,000 20,000 ಎಲ್ಲ ಕೊಟ್ಟಿದ್ದಾರೆ. ನನ್ನ ಮಕ್ಕಳು ವಿಕಲಚೇತನ ಇದ್ದಾರೆ, ಏನಾದರೂ ಖರ್ಚು ಮಾಡಿ ಅಂತ ಸಂಘ ಸಂಸ್ಥೆಯವರು. ನಮ್ಮ ಡೀಸೆಲ್ ಪಂಪಿನಲ್ಲಿ ಯಾಂತ್ರಿಕ ಪಂಪಿನವರು ಅದೆಲ್ಲ ಸ್ವಲ್ಪ ಸ್ವಲ್ಪ ಹಣ ಕೊಟ್ಟಿದ್ದಾರೆ. ಮತ್ತು ಇದಕ್ಕೆಲ್ಲ ಈ ಸಿಲಿಂಡರ್ ನೋಡಿ, ಯಾಂತ್ರಿಕ ಡೀಸೆಲ್ ಪಂಪಿನವ್ರು ಕೊಟ್ಟದ್ದು. ಇದು ಮಲ್ಪೆ ಯಾಂತ್ರಿಕ ಡಿಜಿಟಲ್ ಸೊಸೈಟಿ ಅಂತ ಉಂಟಲ್ಲ, ಇವರು ಫ್ರೀ ಕೊಟ್ಟದ್ದು. ಇದೆರಡು ಇದಕ್ಕೆ ಎರಡು ಈ ಸಟ್ಟಿಗೆ 1.5 ಲಕ್ಷ ರೂಪಾಯಿ ಆಗಿದೆ. ಹಾಂ, 1.5 ಲಕ್ಷ ರೂಪಾಯಿ ಉಂಟು. ಅದು ಕೊಟ್ಟ ಮೇಲೆ ಕಮ್ಮಿ ಅಂದರೆ ಒಂದು 400 ಬಾಡಿ ತೆಗೆದಿದ್ದೀನಿ. ಅದಕ್ಕಿಂತ ಮುಂಚೆ ಹಾಗೆ ಮುಳುಗ್ತಿದ್ದೆ. ಹಾಂ, ಬರೋಕ್ಕೂ ಮುಂಚೆ ಹಾಗೆ ಮುಳುಗುದು, ಆಕ್ಸಿಜನ್ ಇಲ್ಲದೆ ಕೆಳಗೆ ಹೋಗಿ ಹುಡುಕಿ ಅದೇ ಪರ್ಸಜನದಲ್ಲಿ ಹುಡುಕ್ತಿದ್ದೆ. ಇದು ಬಂದ ಮೇಲೆ ಸಿಕ್ಕಿಲ್ಲ ಅಂದರೆ 1 ಗಂಟೆ ಇದೆಲ್ಲ ಕೆಲಸ ಇದ್ದರೆ ಈ ಆಕ್ಸಿಜನ್ ಹಾಕಿ ಕೆಳಗೆ ಹೋಗ್ತೀನಿ. ಇಲ್ಲಾಂದರೆ ಕೆಳಗೆ ನಾನು ಬಿದ್ದು ಗೊತ್ತಿದ್ದರೆ ಅಲ್ಲಿ ಜಾಗದಲ್ಲಿ ಆಕ್ಸಿಜನ್ ಇಲ್ಲದೆ ಹುಡುಕ್ತೇನೆ. ಇಲ್ಲ, ನಾನು ನೀರಲ್ಲಿ 3 ನಿಮಿಷ ನಿಂತೇನೆ. 3 ನಿಮಿಷ ನೀರಡಿಯಲ್ಲಿ 3 ನಿಮಿಷ ಸಿಗ್ಬೇಕಲ್ಲ. ಸಿಗ್ತದೆ, ಕೆಲವು ಖಾಲಿ ಕೆಳಗೆ ಹೋದಾಗ ಅಲ್ಲೇ ಇರ್ತದೆ. ಎತ್ಬಿಡ್ತೀನಿ ಆಗಲೇ. ಹಾಂ, ಕೈಯಲ್ಲೇ. ಇಲ್ಲ ಇಲ್ಲ ಇಲ್ಲ, ಡಿಕಂಪೋಸ್ ಆಗಲಿ 8 ದಿನ ಆಗಲಿ 10 ದಿನ ಆಗಲಿ ಅದು ನಾನು ಮುಟ್ಟುವಾಗ, ಹೀಗೆ ಮುಟ್ಟುವಾಗ ಖಾಲಿ ಎಲುಬು ಮಾತ್ರ ಸಿಗ್ತದೆ ನನಗೆ. ಈ ಚರ್ಮಲ್ಲಿ ನನ್ನ ಕೈಯಲ್ಲೇ ಬಂದುಬಿಡ್ತದೆ, ಯಾಕೆಂದರೆ ಅದು ಅಷ್ಟು ಮೃದುವಾಗಿರ್ತದೆ. ಈಗ ಕೈ ಹಿಡಿದುವಾಗ ಖಾಲಿ ಎಲುಬು ಮಾತ್ರ ಸಿಗ್ತದೆ, ಎಲುಬು ತಗೊಂಡು ಮೇಲೆ ಬರುವಾಗ ಕೈಯಲ್ಲಿ ಹಿಡಿದದು. ಎಷ್ಟೋ ಸಲ ನಾನು ಇಲ್ಲೆಲ್ಲ ಬಂದು ಸೊಂಟ ಸುತ್ತ ಎಲ್ಲ ಬಂದು, ಆದರೆ ಅದು ಎಣ್ಣೆ ಪಸೆ ಇರ್ತದಲ್ಲ ಮೇಲೆ ಬಂದಮೇಲೆ ಎಲ್ಲ ಬಂದು ನಿಲ್ತದೆ, ಇಲ್ಲೆಲ್ಲ ಮೈ ಕೈಯಲ್ಲೆಲ್ಲ. ಆದರೆ ದೇವ್ರದ್ದು ಇದ್ದಂಗೆ ಎಷ್ಟೋ ತಾಯಂದ್ರೆ ಆಶೀರ್ವಾದ. ಆದರೆ ಏನು ರೋಗ ರುಜಿನ, ಯಾವ ಚರ್ಮ ಕಾಯಿಲೆ ಯಾವುದು ಬರಲಿಲ್ಲ ನನಗೆ ನೋಡಿ. ಇಲ್ಲ ದೇವ್ರದ್ದು ಹೆಂಗೆ ದಿನ ಕ್ರೀಮ್ ಹಾಕೊಂಡು ನೋಡೋರು ಇಲ್ಲಪ್ಪ. ನಾನು ಏನು ಇಷ್ಟಂಗೆ ನಾನು ಯಾವುದು ಹಾಕೋದಿಲ್ಲ ನೋಡಿ, ಎಷ್ಟು ಏನು ಹೇಗಿದೆ ನೋಡಿ, ಏನು ಹಾಕೋದಿಲ್ಲ. ಯಾಕೆಂದರೆ ಎಲ್ಲ ಕೆಲವರು ಹೇಳ್ತಾರೆ ಹೆಣ್ಣು ಮುಟ್ಟಿದರೆ 5 ದಿವಸ ಆದಮೇಲೆ ಅದು ಅರಿಶಿನ ಹಾಕಿ ತಿಕ್ಕಬೇಕು, ಬಿಸಿನೀರಲ್ಲಿ ಸ್ನಾನ ಮಾಡಬೇಕು. ನಾನು ಸ್ನಾನ ಮಾಡೋದೆ ಸಂಜೆ ಬಂದು ಸ್ನಾನ ಮಾಡೋದು. ಯಾಕೆಂದರೆ ನನಗೆ ಎಷ್ಟೋ ಸಲ ಪೇಷಂಟ್ ಸಿಗ್ತಾರೆ, ಎಷ್ಟು ಹೆಣ್ಣು ತೆಗೆದಿರ್ತೀನಿ, ಎಷ್ಟು ಸಲ ಅಂತ ಮನೆ ಹೆಂಗೆ ಮಾಡೋದು. ನಾನು ಹೆಣ್ತಿಗೆ ಎಷ್ಟಂತ ಬಟ್ಟೆ ಒಗೆದು ಹಾಕೋದು, ನಾನು ತೆಗೆದು ಹಾಕಬೇಕು ಬಟ್ಟೆ ಒಗೆದು ಹಾಕಬೇಕು. ಇಲ್ಲಿ ನೋಡಿ, ಇದು ನನಗೆ ಉಂಟು ನೋಡಿ, 1 ನಿಮಿಷ. ಆದರೆ ಒಂದು 200 ಬಾಡಿ ತೆಗೆದಿದ್ದು ನೋಡಿ, ಇಲ್ಲೇ ಉಂಟು ನೋಡಿ. ಇಂಥ ಇದೆಲ್ಲ ಹಂಗೆಲ್ಲ ಉಂಟಲ್ಲ, ಇಂಥದ್ದೆಲ್ಲ ಇದು ಹಂಗೆ ಹೆಣ ತೆಗೆದು ಹಂಗೆ ಹಾಕೊಡೋದು, ಇಲ್ಲೇ ಇಡೋದು, ತೆಗೆದು ಮತ್ತೆ ಎಲ್ಲ ಹಾಕೋದು ಅದೇ. ಹಾಂ, ಹಂಗೆ. ಹೌದೌದೌದು, ನೀರಡಿಗೆ ಹೋಗೋ ಡ್ರೆಸ್ ಇದೆಲ್ಲ, ಇದು ಹಾಕೊಂಡ್ರೆ ಬೇಗ ನೀರೆಲ್ಲ ಇದಾಗ್ತದೆ ನೋಡಿ. ಇದು ಮನೇಲಿ ಇಟ್ಟಿದ್ದೆ, 2-3 ಉಂಟು, ಮುಂದ್ಗಡೆ ಉಂಟು 2 ಡ್ರೆಸ್. ಈ ಮೆಟೀರಿಯಲ್ ಹಾಂ, ಈ ಮೆಟೀರಿಯಲ್. ಹೌದು, ಯಾಕೆಂದ್ರೆ ಹಾಕೊಂಡು ನೀರಡಿಗೆ ಹೋಗ್ಲಿಕ್ಕೆ ತೆಗೆದು ಹಾಕೊಳ್ಳೋದು ಸೀದಾ ಬರೋದು. ಒಂದಿನ ನಾನು ಕೊಲ್ಲೂರಿಗೆ ಹೋಗಿದ್ದೀನಿ, ಕೊಲ್ಲೂರಿಗೆ ಒಂದು ಕೊಲ್ಲೂರಿಂದ ಒಂದು ಹೆಂಗಸ ನೀರಿ ಬಿದ್ದಿದ್ದಾರೆ. ನೀರಿ ಬಿದ್ದಾಗ ಆ ಮೃತದೇಹ ಸಿಕ್ಕಿಲ್ಲ, 1.5 ಕಿಲೋಮೀಟರ್ ಹೋಗಿದೆ. ಆ ಕೊಲ್ಲೂರು ಜನತೆ ನನಗೆ, ಅವರಿಗೆ ನಾನು ಕೃತಜ್ಞತೆ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ನನ್ನನ್ನು ಕರೆದಿದ್ದಾರೆ ಈಶ್ವರ್ ಬನ್ನಿ ಅಂತ. ಆ ಬಾಡಿ ಸಿಗದೆ ಅಲ್ಲಿದ್ದ ಫೈರ್ ಸರ್ವಿಸು ಜನಗಳು ಎಲ್ಲ ಹುಡುಕಿದ್ರು ಸಿಕ್ಕಿಲ್ಲ. 1.5 ಕಿಲೋಮೀಟರ್ ದೂರ ನಾನು ಖಾಲಿ ಟೂಬಿನ ಸಹಾಯದಿಂದ ಹೋಗಿದೆ. ಇಂಥ ಟೂಬ್ ಉಂಟಲ್ಲ, ಟೂಬಿನ ಸಹಾಯದಿಂದ ಒಬ್ಬನೇ ಹೋಗಿದ್ದೀನಿ ರಾತ್ರಿ 6 ಗಂಟೆಗೆ. ಆ ಬಾಡಿ ಹತ್ರ ಹೋಗುವಾಗ ನನಗೆ ಸಿಕ್ಕಿತ್ತು ನೋಡಿ, 1.5 ಕಿಲೋಮೀಟರ್ ದೂರದಲ್ಲಿ ಒಂದು ಹಳ್ಳಿ ಅಡಿಯಲ್ಲಿ ಸಿಕ್ಕೊಂಡಿದ್ದು. ನಾನು ಅಲ್ಲಿ ಹೋಗಿ ಅವರಿಗೆ ಹೇಳಿ ಮತ್ತೆ ಬರಬೇಕು. ಎಷ್ಟೋ ಕಾಡಲ್ಲಿ ಕೊಡಚದ್ರಿ ಗುಡ್ಡ, ಗುಡ್ಡ ಈ ಸೈಡ್ ಗುಡ್ಡ, ನೀರಲ್ಲಿ ಬರಲಿಕ್ಕೆ ವಾಪಸ್ ಬರಲಿಕ್ಕೆ ಆಗಲ್ಲ. ಅಲ್ಲಿ ಹೋಗುವಾಗ 7 ಗಂಟೆ ರಾತ್ರಿ, ಫುಲ್ಲು ಕಗ್ಗತ್ತಲೆ. ಆ ಹೆಣ್ಣನ್ನು ಎತ್ತಿ ಹೆಗಲ ಮೇಲೆ ಹಾಕಿ ದಂಡೆ ಮೇಲೆ ಹಾಕಿದ್ದೀನಿ, 2 ಕಣ್ಣಲ್ಲಿ 1 ಕಣ್ಣು ಬಿಟ್ಟು ನೋಡ್ತಾ ಉಂಟು ಇಡೀ ಬಾಡಿ ಹೆಂಗಸದು. ನಾನು ಒಬ್ಬನೇ ಇದ್ದೇನೆ ನೋಡಿ, ಆ ಬಾಡಿ ಉಂಟಂತ. ನನ್ನ ಹತ್ರ ಖಾಲಿ ಚಡ್ಡಿ ಮತ್ತು ಖಾಲಿ ಕಪ್ಪು ಬನಿಯನ್ ಉಂಟು, ಇನ್ನೊಂದು ಕಪ್ಪು ಬನಿಯನ್ ಅಲ್ಲಿ ಉಂಟುಕೊಂಡು. ಬಾಡಿ ಉಂಟು, ಮೇಲೆ ಹಾಕಿದ್ದೇನೆ. ಮೇಲೆ ಬಂದು ಹೇಳಲಿಕ್ಕೆ ನನ್ನ ಮೊಬೈಲ್ ಇಲ್ಲ, ಟಾರ್ಚ್ ಇಲ್ಲ, ಏನಿಲ್ಲ. ನಾನು ನೋಡ್ಕೊಂಡು ಬಂದು ಬರ್ತೇನೆ ಅಂತ ಹೋಗುವಾಗ ನಾನು ಸೀದಾ ಅಲ್ಲೇ ಹೋಗಿದೆ. ಅಲ್ಲಿ 1.5 ಕಿಲೋಮೀಟರ್ ದೂರದಿಂದ ನನ್ನ ಬನಿಯನ್ ಅಲ್ಲಿ ಹೆಣಕ್ಕೆ ಕೈ ಕಟ್ಟಿ ಸೀದಾ ಬಂದುಬಿಟ್ಟಿದ್ದೀನಿ ಅವ್ರ ಹತ್ರ ಹೇಳಲಿಕ್ಕೆ. ಅವ್ರು ಬಂದು ಹೇಳಿದ್ರು ಸಹ ಅವ್ರು ನಂಬಿಲ್ಲ ಫಸ್ಟಿಗೆ. ಬಾಡಿ ಇಷ್ಟು ರಾತ್ರಿ ಎಲ್ಲಿ ಸಿಗ್ತದೆ ಕೇಳ್ತಾರೆ ಅವ್ರು. ಇದು ನಿಮ್ಮ ಆಂಬ್ಯುಲೆನ್ಸ್? ಹೌದು ಸರ್. ಇನ್ನೊಂದು ಆಂಬ್ಯುಲೆನ್ಸ್ ರಿಪೇರಿಗೆ ಇಟ್ಟಿದ್ದೀನಿ. ರಿಪೇರಿಗೆ ಸರ್. ರಿಪೇರಿ ಖರ್ಚು? ರಿಪೇರಿ ಹಚ್ಚಿ ನಾವೇ, ಯಾರ ಹತ್ರ ಕೇಳುದಿಲ್ಲ ಸರ್. ಇದು ನೋಡಿ, ಹೆಣ ತೆಗೆದು ನಾವೇ, ಎತ್ಕೊಂಡು ಹೋಗುದ ನಾವೇ, ಹಾಕೋದು ನಾವೇ.
ಮಾಡ್ಬೇಕಲ್ಲ ಸರ್ ಪಾಪ ನಮ್ಮತ್ತೊಬ್ರು ಕಾಯ್ದ್ರೆ ಹೆಣ ಅಲ್ಲೇ ಕಾಯ್ತಿರ್ತದಲ್ಲ ತಗೊಂಡೋಗಿ ವಿಡಿಯೋರ್ ಮಾಡ್ಕೊಂಡು ರಪ್ಪ ತಗೊಂಡೋಗಿ ಆಸ್ಪತ್ರೆ ಹಾಕೋದು. ಆಸ್ಪತ್ರೆ ಹೋಗಿ ಮನೆಯವ್ರು ಬರ್ತಾರೆ, ಮನೆಯವ್ರು ಬಂದ್ಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿ ಅವ್ರ ಮನೆಗೆ ಬಿಡುದು ಆದಷ್ಟು ಬೇಗ. ಹೆಣ ಬಿತ್ತು ಓದ್ರಲ್ಲಿ ಬಿಡಿ ಅಂತ ಅಲ್ಲೇ ಬಿಟ್ಬಿಟ್ರೆ ಇರ್ಬೋದಲ್ಲ ಸುಮ್ಮನೆ. ಅದೇ ಅದಕ್ಕೆ ಸದ್ಗತಿ ಆಗಲ್ಲ ಸರ್ ಪಾಪ, ಅದೊಂದು ಸದ್ಗತಿ ಆಗಲ್ಲ, ಅದಕ್ಕೊಂದು ಮುಕ್ತಿನೂ ಇಲ್ಲ, ಮನೆಯವರು ನೆನೆಸ್ಕೊಂಡಿರ್ತಾರೆ. ಕಲಾಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.